ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ನಾನು ರಾಜಶೇಖರ್ ವೀಕ್ಷಕರೇ ಇದು ಸತ್ಪುಷ್ಟಿ ನೋನಿ ನೇರ ಫೋನ್ ಇನ್ ಕಾರ್ಯಕ್ರಮ ವಿಶೇಷ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಾವು ಬಂದಿದ್ದೀವಿ ಕಳೆದ ಎರಡು ದಿನಗಳಿಂದ ಕೂಡ ಸತ್ಪುಷ್ಟಿ ನೋನಿ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯರು ಭಾಗವಹಿಸಿದ್ರು ಮತ್ತು ತಾವು ಕೂಡ ತಮ್ಮ ಸಮಸ್ಯೆಗಳಿಗೆ ತಕ್ಕನಾದಂತಹ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ವಿ ಹಾಗಾಗಿ ಮತ್ತೊಮ್ಮೆ ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಮತ್ತೊಮ್ಮೆ ತಮಗೆಲ್ಲ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬೇಕಾಗಿ ನಾವಿವತ್ತು ಮತ್ತೊಮ್ಮೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ ನಿಜಕ್ಕೂ ಆರೋಗ್ಯ ಅನ್ನುವಂಥದ್ದು ಮಹಾಭಾಗ್ಯ ಅಂತ ಹೇಳ್ತಾರೆ ಆರೋಗ್ಯವೇ ಮಹಾಭಾಗ್ಯ ಅಂತ ಆದರೆ ಈ ಆರೋಗ್ಯ ಅನ್ನೋದಕ್ಕೋಸ್ಕರನೇ ನಾವು ಹೆಚ್ಚು ಹೊತ್ತು ಕೊಡದೆ ಎಲ್ಲ ವಿಚಾರಗಳಿಗೂ ಲಕ್ಷ್ಯ ಕೊಟ್ಟು ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೀವಿ ಯಾವಾಗ ನಮ್ಮ ಆರೋಗ್ಯ ಅನಾರೋಗ್ಯದ ಕಡೆ ತಿರುಗ್ದಾಗ ಆಗ ಎಚ್ಚೆತ್ಕೊಳ್ತೀವಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಅದ್ರ ಬದಲಾಗಿ ಆರೋಗ್ಯನ ಮೊದಲಿನಾನೇ ಸರಿಯಾಗಿ ಇಟ್ಕೊಳ್ತಾ ಹೋದರೆ ಆ ಒಂದು ಲಕ್ಷ್ಯ ಚೆನ್ನಾಗೂ ಇರುತ್ತೆ ಮತ್ತು ಯಾವತ್ತೂ ಕೂಡ ಅದು ಯಾವುದೇ ರೀತಿಯಾದಂಥ ಹದಗಿಡೋದಿಲ್ಲ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಕುಟುಂಬವೂ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಕುಟುಂಬ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ದೇಶ ಕೂಡ ಅಷ್ಟೇ ಸುರಕ್ಷಿತವಾಗಿರುತ್ತೆ ಅಲ್ವಾ ಸೊ ಹಾಗಾಗಿನೇ ಯಾರೆಲ್ಲ ಕಾಯಿಲೆಯಿಂದ ಬೆಳೆತಾ ಇದ್ದೀರೋ ತೊಂದರೆ ಇಲ್ಲ ಇದಕ್ಕೆ ಪರಿಹಾರನೇ ಇಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೀರೋ ಅವ್ರಿಗೂ ಕೂಡ ಇಲ್ಲಿ ಪರಿಹಾರ ಇದೆ ಇನ್ನು ಮುಂದೆ ಬರದೇ ಇರುವಂತಹ ಕಾಯಿಲೆ ಅಥವಾ ಯಾವುದೇ ಕಾಯಿಲೆ ಬಂದರೂ ಸಹ ಅಥವಾ ಬರಬೇಕಾಗಿತ್ತಂದರೂ ಸಹ ಅದನ್ನು ಹೇಗೆ ನಾವು ತಡೆಗಟ್ಟಬಹುದು ಅದನ್ನು ಬಾರದೇ ಇರೋ ರೀತಿಯಲ್ಲಿ ಯಾವ ರೀತಿಯಾದಂಥ ಕ್ರಮ ನಾವು ತಗೊಳ್ಬೇಕು ಅನ್ನುವಂಥ ಎಲ್ಲ ನಿಮ್ಮ ಗೊಂದಲ ಮತ್ತು ಪ್ರಶ್ನೆಗಳಿಗೆ ಇಲ್ಲಿದೆ ಸೂಕ್ತ ಪರಿಹಾರ ಅದುವೇ ವಿಶೇಷ ಕಾರ್ಯಕ್ರಮ ಸತ್ಪುಷ್ಟಿನೋನಿ ಸತ್ಪುಷ್ಟಿ ನೋನಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬಹುದು ತಾವು ನಮಗೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಆರು ಒಂದು ಏಳು ಸೊನ್ನೆ ಏಳು ನಾಲ್ಕು ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಆರು ಒಂದು ಏಳು ಸೊನ್ನೆ ಏಳು ಐದು ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೀತಾ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶರಣು ಶರಣಾರ್ಥಿ ನಮಸ್ತೆ ಮೇಡಮ್ ಸತ್ಪುಷ್ಟಿ ನೋನಿ ಅಹ್ ಫೋನಿನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ತಾವು ಭಾಗವಹಿಸಿದ್ರಿ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಅವರ ಒಂದು ಸಮಸ್ಯೆಗೆ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ರಿ ಮತ್ತು ಮತ್ತೆ ಅದೇ ಒಂದು ವಿಷಯವನ್ನು ಇಟ್ಕೊಂಡು ನಾವು ಬಂದಿದ್ದೀವಿ ಅಂದ್ರೆ ಬೇರೆ ಇನ್ಯಾವುದೇ ತರದ ಒಂದು ಕಾಯಿಲೆಗಳಿಗೆ ನಮ್ಮ ಸತ್ಪುಷ್ಟಿ ನೋನಿ ಒಂದು ಒಳ್ಳೆಯ ಒಂದು ಪರಿಹಾರ ಆಗಬಹುದು ಅನ್ನುವಂಥ ಒಂದು ವಿಷಯವಾಗಿ ಅಮ್ಮ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಡಯಾಬಿಟೀಸ್ ಮತ್ತು ಪೈಲ್ಸ್ ಹಾಗೇ ಸಂಧಿವಾತ ಈ ಮೂರು ವಿಷಯಗಳ ಬಗ್ಗೆ ಒಂದು ಸ್ವಲ್ಪ ದೀರ್ಘವಾಗಿ ಆಳವಾಗಿ ಮಾಹಿತಿಯನ್ನು ಹಂಚ್ಕೊಳ್ತೀವಿ ಇದನ್ನು ಹೊರತುಪಡಿಸಿ ಕೂಡ ನಿಮ್ಮ ಒಂದು ಕಾಯಿಲೆಗಳು ಏನೇ ಇದ್ದರೂ ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು ಅದಕ್ಕೆ ಪರಿಹಾರನ ಡಾಕ್ಟರ್ ತಿಳಿಸ್ತಾರೆ ಆದರೆ ಮೊದಲನೇದಾಗಿ ಈ ಸತ್ಪುಷ್ಟಿನೋನಿ ಅಂದರೆ ಏನು ಅಂತ ಡಾಕ್ಟ್ರನ್ನ ಕೇಳ್ತಿಳ್ಕೊಳ್ಳ ಬನ್ನಿ ಸತ್ಪುಷ್ಟಿ ಸತ್ಪುಷ್ಟಿನೋನಿ ಬಗ್ಗೆ ಸತ್ಪುಷ್ಟಿ ನೋನಿ ಅನ್ನೋದು ಒಂದು ಆಹಾರ ಪಾನೀಯ ಅಂತಲೇ ಹೇಳ್ಬೋದು ಏಕೆಂತಂದರೆ ಇದರಲ್ಲಿರುವ ಮುಖ್ಯ ದ್ರವ್ಯ ನೋನಿ ಫಲ ಅಂತಂದರೆ ಮೂರಿಂಡ ಸಿಟ್ರಿಫೋಲಿಯಾ ಅಂತ ಗುರುತಿಸಲಾಗಿದೆ ಇದು ಹಲವಾರು ಪೋಷಣೆಯುಕ್ತ ಒಂದು ಹಣ್ಣು ಅಂತಂದರೆ ತಪ್ಪಾಗಲಾರದು ಏಕೆಂದರೆ ಇದರಲ್ಲಿ ನಮಗೆ ದಿನನಿತ್ಯ ಬೇಕಾಗಿರುವಂಥ ಅನೇಕ ಸತ್ಪುಷ್ಟಿ ಅಂತಂದರೆ ಪೋಷಣೆಯುಕ್ತ ಯಾ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ವೈಟಮಿನ್ಸ್ ಮಿನರಲ್ಸ್ ಫ್ಯಾಟ್ ಎಲ್ಲ ರೀತಿಯ ಒಂದು ಪೋಷಕಾಂಶ ಇರುವಂಥ ಒಂದೇ ಹಣ್ಣು ಅಂತಂದರೆ ಅದು ಸತ್ಪುಷ್ಟಿ ನೋನಿ ಫಲ ಅಂತ ಹೇಳ್ಬೋದು ಸೊ ಅಂಥ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಆಹಾರ ಪಾನೀಯ ಮಾಡಿದ್ದಾರೆ ಅಂದರೆ ಅದು ನಿಜಕ್ಕೂ ಒಂದು ನಮಗೆ ಒಳ್ಳೆಯ ಒಂದು ವರ ಅಂತಲೇ ಹೇಳ್ಬೋದು ಅಂತಂದರೆ ನಮ್ಮ ದಿನನಿತ್ಯದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಂದರೆ ಹಲವಾರು ಒಂದು ಹಲವಾರು ರೀತಿಗಳಿರುತ್ತೆ ಸೊ ಅದರಲ್ಲಿ ನಮಗೆ ಮುಖ್ಯವಾದದ್ದು ಒಂದು ಆಹಾರ ಅಥವಾ ಆಹಾರ ಪಾನೀಯ ಅಂತ ಕೂಡ ಹೇಳ್ಬೋದು ನಾವು ದಿನನಿತ್ಯ ಹೇಗೆ ಕಾಫಿ ಟೀ ಅಥವಾ ಜ್ಯೂಸ್ ಅಥವಾ ಒಂದು ಹಣ್ಣು ಹೇಗೆ ತಿಂತೀವೋ ಅದೇ ರೀತಿ ಈ ಸತ್ಪುಷ್ಟಿ ನೋನಿಯನ್ನು ಕೂಡ ನಾವು ಸೇವಿಸ್ಬೋದು ಅಂದರೆ ಇದಕ್ಕೆ ನಮಗೇನು ಅಂಥ ನಿರ್ಬಂಧನೆ ಅಥವಾ ಇಂಥ ಅವರೇ ತೊಗೋಬೇಕು ಅಥವಾ ಈ ಥರ ರೋಗ ಲಕ್ಷಣ ಉಳ್ಳವರೇ ತೊಗೋಬೇಕು ಆ ಥರ ಏನೂ ಇರೋಲ್ಲ ಸೊ ಹಾಗಾಗಿ ಇದನ್ನು ಜನಸಾಮಾನ್ಯರು ಎಲ್ಲ ಒಂದು ಸ್ಟೇಜಸ್ ಅಥವಾ ತಮ್ಮ ಒಂದು ಯಾವುದೇ ರೀತಿಯಲ್ಲಿ ಅಹ್ ಅಂದ್ರೆ ಅವರಿಗೆ ಆರೋಗ್ಯ ಇರ್ಬೋದು ಅನಾರೋಗ್ಯ ಇರ್ಬೋದು ಯಾವಾಗ ಬೇಕಾದ್ರೂ ಇದನ್ನ ದಿನನಿತ್ಯ ಸೇವಿಸ್ಬೋದು ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಆಹಾರ ಆಹಾರ ಪಾನೀಯ ಅಂತ ಕೂಡ ಹೇಳ್ಬೋದು ಸಂತೋಷಮ್ಮ ಸತ್ಪುಷ್ಟಿ ನೋನಿ ಅಹ್ ಗೊತ್ತಾಯ್ತಲ್ಲ ಅಂದ್ರೆ ಏನಿದೊಂದು ನೋನಿ ಅನ್ನುವಂಥದ್ದು ಒಂದು ಫಲ ಅದರಿಂದ ತಯಾರು ಪಟ್ಟಂತ ಅಂದ್ರೆ ಅದರ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಒಳಿತನ ನೀಡುವಂತಹ ಮತ್ತು ಆರೋಗ್ಯವನ್ನು ಹೇಗೆ ನಾವು ಚೆನ್ನಾಗಿಟ್ಕೊಳ್ಬೇಕು ಯಾವಾಗಲೂ ಅನ್ನುವಂತಹ ಅಂಶವನ್ನು ವೈದ್ಯರ ಗಮನದಲ್ಲಿಟ್ಕೊಂಡು ನಮಗೆ ಅದಕ್ಕೆ ಬೇಕಾದಂತಹ ಇನ್ನೆಲ್ಲ ಆಯುರ್ವೇದ ಅಂಶಗಳನ್ನು ಬೆರೆಸಿ ಒಂದು ಆಹಾರ ಪಾನೀಯವನ್ನಾಗಿ ನಮಗೆ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಲ್ವಾ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನಾವು ಪಡೆಯೋಣ ಆದರೆ ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ನಿಮ್ಮ ಯಾವುದೇ ಕಾಯಿಲೆಗಳಿದ್ದರೂ ಕೂಡ ಅಥವಾ ಏನೇ ಗೊಂದಲಗಳಿದ್ರೂ ಕೂಡ ಬಹುಶಃ ಕೆಲವರು ಯೋಚನೆ ಮಾಡ್ತಿರ್ಬೋದು ನಾವು ಒಂದು ಕಾಯಿಲೆ ಇದೆ ನಮಗೇನೋ ಒಂದು ಅಥವಾ ಡಯಾಬಿಟೀಸ್ ಇರ್ಬೋದು ಅಥವಾ ಪೈಲ್ಸ್ ಇರ್ಬೋದು ಅಥವಾ ಸಂಧಿವಾತ ಇರಬಹುದು ಅಥವಾ ಇನ್ಯಾವುದೇ ಕಾಯಿಲೆಗಳಿದ್ದರೂ ಕೂಡ ನೀವಾಗಲೇ ಯಾವುದೋ ಒಂದು ಮೆಡಿಸಿನ ತೊಗೊಳ್ತಿರ್ಬೋದು ನೀವು ಇವರು ಕೂಡ ಈ ಒಂದು ಸತ್ಪುಷ್ಟಿ ನೋನಿನ ತಗೊಳ್ಬಹುದಾ ತಗೊಂಡ್ರೆ ಏನಾದರೂ ತೊಂದರೆ ಆಗುತ್ತಾ ಸೈಡ್ ಎಫೆಕ್ಟ್ಸ್ ಇರುತ್ತಾ ಅಂತ ನಿಮಗೆ ಯೋಚನೆ ಇರಬಹುದು ಯಾವುದೇ ರೀತಿಯಾದಂಥ ಗೊಂದಲ ನೀವು ತಗೊಳ್ಬೇಕಾಗಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಯೋಚನೆ ನೀವು ಮಾಡಬೇಕಾಗಿಲ್ಲ ಎಲ್ಲದಕ್ಕೂ ಇಲ್ಲಿ ಪರಿಹಾರ ಇದೆ ಹೇಗೆ ಅದನ್ನು ತಗೊಳ್ಬೇಕು ಎಲ್ಲವನ್ನೂ ಕೂಡ ಡಾಕ್ಟರ್ ತಿಳಿಸ್ಕೊಡ್ತಾರೆ ಡಾಕ್ಟರ್ ಹೇಳಿ ಈಗ ಸತ್ಪುಷ್ಟಿ ನೋನಿಯಲ್ಲಿ ವಿಭಾ ವಿಭಾಗಗಳು ಹೇಗಿದೆ ಯಾರದನ್ನ ತಗೊಳ್ಬಹುದು ಸತ್ಪುಷ್ಟಿ ನೋನಿ ಅನ್ನೋದು ಬರೀ ನೋನಿ ಫಲದಿಂದ ಒಂದೇ ಅಲ್ಲ ಅನೇಕ ಒಂದು ಆಯುರ್ವೇದದ ದ್ರವ್ಯಗಳನ್ನು ಕೂಡ ಅದರಲ್ಲಿ ಸೇರಿಸೋದ್ರಿಂದ ಒಂದು ರಸಾಯನ ಅಂತಂದರೆ ಅದನ್ನು ನಾವು ಒಂದು ಎಲ್ಲ ಧಾತುಗಳಿಗೆ ಪೋಷಣೆಯುಕ್ತವಾಗಿರುವಂಥ ಒಂದು ಪಾನೀಯ ಅಂತ ಹೇಳ್ಬೋದು ಸೊ ಹಾಗಾಗಿ ಯಾವುದೇ ರೀತಿಯ ಒಂದು ಕೊರತೆ ಒಂದು ಪ್ರೋಟೀನ್ ಕೊರತೆ ಇರ್ಬೋದು ಅಥವಾ ಬೆಳವಣಿಗೆ ಸರಿ ಇಲ್ಲದಲ್ಲೇ ಇರ್ಬೋದು ಅಥವಾ ಯಾವುದೇ ದೋ ಧಾತುಗಳು ಕೂಡ ಒಂದು ಕ್ಷೀಣಾವಸ್ಥೆಯಲ್ಲಿರುವಂಥವರು ಆಮೇಲೆ ಯಾವುದಾದ್ರೂ ಒಂದು ರೋಗ ಬಂದು ಬಹಳಷ್ಟು ಒಂದು ಸುಸ್ತು ಅಥವಾ ಯಾವುದೇ ರೀತಿಯ ಒಂದು ಊಟ ಆಹಾರ ಸೇರದೇ ಇರುವಂಥವ್ರು ಕೂಡ ಇದನ್ನು ಸೇವಿಸ್ಬೋದು ಇದಲ್ಲದೆ ನಮಗೆ ಅನೇಕ ಒಂದು ಕಾಯಿಲೆಗಳು ಅಂತಂದರೆ ದಿನನಿತ್ಯ ಬರುವಂಥ ಒಂದು ಜ್ವರ ಆಗಿರ್ಬೋದು ನೆಗಡಿ ಕೆಮ್ಮು ಇದು ಇದರ ಜೊತೆಗೆ ಹಲವಾರು ರೋಗಗಳಂದರೆ ಶುಗರ್ ಬ್ಲಡ್ ಶುಗರ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಇದು ಮತ್ತು ಇನ್ನೂ ಅನೇಕ ಮಾರಕ ರೋಗ ಆಗಿರುವಂಥ ಹೆಚ್ ಐ ವಿ ಇರ್ಬೋದು ಅಥವಾ ಒಂದು ಕ್ಯಾನ್ಸರ್ ಅರ್ಬುಧ ರೋಗ ಕೂಡ ಇರ್ಬೋದು ಸೊ ಎಂಥವರು ಕೂಡ ತಾವು ದಿನನಿತ್ಯ ಸೇ ಅದಕ್ಕೆ ಬೇಕಾಗಿರುವಂಥ ಒಂದು ಔಷಧಿ ಸೇವಿಸ್ತಾ ಇದ್ದರೂ ಕೂಡ ಅದರ ಜೊತೆಗೆ ಈ ಒಂದು ಆಹಾರ ಪಾನೀಯ ಅಂದರೆ ನೋನಿ ಫಲದ ರಸವನ್ನು ಕೂಡ ನಾವು ದಿನನಿತ್ಯ ಸೇವಿಸ್ತಾ ಇರ್ಬೋದು ಸೊ ಇದರಿಂದ ನಮಗೇನು ಅಂಥ ಅಡ್ಡ ಪರಿಣಾಮಗಳಂತೂ ಇರುವುದಿಲ್ಲ ಆದರೆ ಒಂದು ಔಷಧಿಯ ಒಂದು ಯಾವ ಕೆಲಸ ಮಾಡುತ್ತೋ ಅದೇ ರೀತಿ ಈ ಹಣ್ಣಿನ ಒಂದು ಪಾನೀಯ ಕೂಡ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಆ ಔಷಧಿಗಳಿಗೆ ಒಂದು ಸಹಾಯಕವಾಗಿ ಅಂದರೆ ಒಂದು ಸಪೋರ್ಟಿವ್ ಆಗಿ ಈ ಹಣ್ಣಿನ ರಸ ನಮಗೆ ಎಲ್ಲ ರೀತಿಯ ಒಂದು ಒಳ್ಳೆಯ ಪರಿಣಾಮ ಕೊಡುವುದರಿಂದ ನಾವು ಇದನ್ನು ಯಾಕೆ ದಿನನಿತ್ಯ ಸೇವಿಸಬಾರ್ದು ಅಂತ ಅನ್ಕೋತೀನಿ ಮತ್ತೆ ಇಷ್ಟು ಹಿಂದಿನ ಕಾಲದಿಂದ ಹೇಳ್ಕೊಂಡು ಬಂದಿರೋದು ಒಂದು ಮಾತ ಏನಂತಂದ್ರೆ ಆನ್ ಆಪಲ್ ಡೇ ಕೀಪ್ಸ್ ಡಾಕ್ಟರ್ ವೇ ಅಂತ ಕೂಡ ಹೇಳ್ತಾರೆ ಬಟ್ ನಾವು ಈಗ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ಸುತ್ತೆ ಯಾಕೆಂತಂದರೆ ಆ್ಯಪಲ್ ಎಲ್ಲರ ಕೈಗೂ ಸಿಗುವುದಿಲ್ಲ ಮತ್ತು ಕೆಲವರಿಗೆ ಸೇರುವುದು ಇಲ್ಲ ಅಂತ ಅನ್ಕೋತೀನಿ ಸೊ ಹಾಗಾದಾಗ ಇದು ಇನ್ನೊಂದು ರೀತಿಯ ಒಂದು ಹಣ್ಣು ಅಂತಂದರೆ ನೋನಿ ಫಲ ಯಾಕೆ ನಾವು ದಿನನಿತ್ಯ ಸೇವಿಸಬಾರ್ದು ಅದರಿಂದ ನಮಗೆ ಒಂದು ರೋಗ ನಿರೋಧಕ ಶಕ್ತಿ ಕೂಡ ನಮಗೆ ದೊರೆಯುತ್ತದೆ ಅದರ ಜೊತೆಗೆ ಅನೇಕ ಪೋಷಕಾಂಶಗಳ ಕೊರತೆ ಕೂಡ ನಮಗೆ ಸಿಗುವುದರಿಂದ ನಾವು ದಿನನಿತ್ಯ ಒಂದು ನೋನಿ ಫಲದ ಸೇವನೆಯನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು ಅಂತ

ಅದು ಮತ್ತೆ ಖಂಡಿತ ತಗೋಬಹುದು ನೀವು ಯಾವುದೇ ಔಷಧಿ ತಗೋತಾ ಇದ್ರು ಕೂಡ ಅದರ ಜೊತೆಗೆ ಇದನ್ನ ಕೂಡ ತಗೋಬಹುದು ದಿನ ಎರಡ್ ಚಮಚ ಬೆಳಗ್ಗೆ ಎರಡ್ ಚಮಚ ಸಾಯಂಕಾಲ ಒಂದ್ ಲೋಟ ನೀರಿಗೆ ಹಾಕಿ ಕುಡಿಯೋದು ಒಳ್ಳೇದು ಹೌದು ಇದು ಮತ್ತೆ ಟ್ಯಾಬ್ಲೆಟ್ಸ್ ಇಂದ ಈ ರೀಸೆಂಟ್ ಆಗಿ ತಗೊಳ್ಳೋ ಇನ್ನ ಪರವಾಗಿಲ್ಲ ಅದನ್ನ ನಿರ್ಲಿಸಬೇಡಿ ಅದು ಖಂಡಿತ ತಗೊಳ್ಳಿ ಅದರ ಜೊತೆಗೆ ಇದನ್ನೂ ತಗೊಳ್ಳಿ ಇಲ್ಲ ಇದು ಇಂತ ಇಷ್ಟ ದಿನ ಅಂತ ಏನಿಲ್ಲ ನಿಮ್ಗೆ ಎಷ್ಟು ದಿನ ಬೇಕಾದ್ರೂ ತಗೋತಾನೆ ಇರ್ಬೋದು ಈಗ ನೀವು ಆ ಔಷಧಿ ಎಷ್ಟ್ ದಿನ ಹೇಗ್ ತಗೋತಾ ಇರ್ತೀರೋ ಅದೇ ರೀತಿ ಅದರ ಜೊತೆಗೆ ಇದನ್ನು ಒಂದು ಕಾಫಿ ಟೀ ಅಥವಾ ಒಂದು ಬೇರೆ ಹಣ್ಣು ತಿಂದಂಗೆ ಈ ಜ್ಯೂಸನ್ನು ದಿನಾ ಕುಡಿಬಹುದು ಹೌದು ಬೆಳಿಗ್ಗೆ ಒಂದ್ಸತಿ ಒಂದ್ಸತಿ ತಗೋಬೇಕು ಆಗಲ್ಲಪ್ಪ ಸಿಗುತ್ತೆ ಮೇಡಮ್ ಮೇಲೆ ಬರ್ತಾ ಇದೆ ಇಲ್ಲ ಹೇಳ್ತೀನಿ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಿಮ್ಗೆ ಇನ್ ಕೇಸ್ ಕಾಣ್ತಾ ಇಲ್ಲ ಅಂದ್ರೆ ನೀವು ಬರ್ಕೊಳ್ಳಿ ನಾನು ಹೇಳ್ತೀನಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಬರ್ಕೊಳ್ಳಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ 43636 ಈ ನಂಬರ್ ಗೆ ನೀವು ಕಾಲ್ ಮಾಡಿ ಮತ್ತೆ ನಿಮ್ಮ ಅಡ್ರೆಸ್ ಅನ್ನ ಅವ್ರಿಗೆ ಕೊಡಿ ಅವ್ರು ನಿಮಗೆ ತಿಳಿಸ್ತಾರೆ ಇದು ಎಷ್ಟು ದಿನಗಳಲ್ಲಿ ನಿಮ್ಮ ಮನೆಗೆ ತಲುಪುತ್ತೆ ಮತ್ತೆ ಎಷ್ಟು ಹಣ ಅನ್ನು ನೀವು ಪಾವತಿ ಮಾಡಬೇಕು ಹೇಗ ಪಾವತಿ ಮಾಡಬೇಕು ಅನ್ನೋ ಎಲ್ಲಾ ಮಾಹಿತಿನ ನ ಅವರು ನಿಮಗೆ ತಿಳಿಸ್ತಾರೆ ಕಾಲ್ ಮಾಡ್ತಾ ಕನೆಕ್ಟ್ ಆಗ್ತಾ ಇಲ್ಲ ಇಲ್ಲ ಪ್ರಯತ್ನ ಮೇ ಬಿ ಒಂದೆರಡು ಸಾರಿ ಏನಾದ್ರು ಅಡಚಣೆ ಇರಬಹುದು ತೊಂದ್ರೆ ಇಲ್ಲ ಪುನಃ ಪ್ರಯತ್ನಿಸಿ ಶರಣು ಶರಣಾರ್ಥಿ ತಮಗೆ ಹೇಳ್ತಾ ಏನು ಅಂತಂದ್ರೆ ಈ ಡಯಾಬಿಟೀಸ್ ಇರೋರಿಗೆ ಸತ್ಪುಷ್ಟಿ ನೋನಿ ಹೇಗೆ ಅಥವಾ ಡಯಬಿಟೀಸ್ ಇಲ್ಲದೆ ಇರುವಂತದ್ದು ಸತ್ಪುಷ್ಟಿ ನೋನಿ ಡಿ ಅಂತ ಹೇಳ್ತೀವಿ ಅಥವಾ ಜನರಲ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿ ಈಗ ಡಯಾಬಿಟಿಸ್ ಅಂತಂದ್ರೆ ಒಂದು ಬ್ಲಡ್ ಶುಗರ್ ಅನ್ನೋ ಒಂದು ಲಕ್ಷಣ ಅಂತ ಹೇಳ್ಬೋದು ಇದರಲ್ಲಿ ನಮ್ಗೆ ಮುಖ್ಯವಾದದ್ದು ಒಂದು ಪ್ಯಾಂಕ್ರಿಯಾಸ್ ಅಥವಾ ನಮ್ಮ ಅಂಗ್ ನಮ್ಮ ಶರೀರದ ಅಂಗದಲ್ಲಿರುವಂಥ ಒಂದು ಮುಖ್ಯ ಅಂಗ ಪ್ಯಾಂಕ್ರಿಯಾಸ್ ಅದರಿಂದ ಒಂದು ರಸ ಉತ್ಪತ್ತಿ ಅಂತಂದರೆ ಇನ್ಸುಲಿನ್ ಅಥವಾ ಬೀಟಾ ಸೆಲ್ಸಿಂದ ಉತ್ಪತ್ತಿಯಾಗುವಂಥ ಇನ್ಸುಲಿನ್ ಅನ್ನೋ ರಸವು ಕೂಡ ನಮ್ಮ ಒಂದು ದಿನನಿತ್ಯದ ಆಹಾರದ ಒಂದು ಜೀರ್ಣ ಶಕ್ತಿಯಲ್ಲಿ ಅದು ಪಾಲ್ಗೊಳ್ಳುತ್ತೆ ಅಂತಂದರೆ ಒಂದು ಆಹಾರ ಸರಿಯಾಗಿ ಜೀರ್ಣವಾಗಬೇಕು ಅದು ಪರಿಪೂರ್ಣವಾಗಿ ಒಂದು ಎನರ್ಜಿ ಅಥವಾ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ ಅಂದರೆ ಆ ಒಂದು ಆ ಕೊನೆಯ ಒಂದು ಹಂತದವರೆಗೆ ಈ ಬಹಳಷ್ಟು ಅಂದರೆ ಹಲವಾರು ರೀತಿಯ ರಸಗಳು ಅದಕ್ಕೆ ಪಾಲ್ಗೊಳ್ಳುತ್ತವೆ ಅದರಲ್ಲಿ ಇನ್ಸುಲಿನ್ ಅನ್ನೋದು ಬಹಳ ಮುಖ್ಯ ಏಕೆಂತಂದರೆ ನಾವು ಸಾಮಾನ್ಯವಾಗಿ ದಿನನಿತ್ಯದ ಆಹಾರದಲ್ಲಿ ಹೆಚ್ಚಿನ ಭಾಗ ಕಾರ್ಬೋಹೈಡ್ರೇಟ್ಸ್ ಅಥವಾ ಪಿಷ್ಟಾಂಶ ಅಂತ ತಿಂತೀವಿ ಅಂದರೆ ಸೇವಿಸ್ತೀವಿ ಸೊ ಅದನ್ನು ನಾವು ಸರಿಯಾಗಿ ಜೀರ್ಣವಾಗಬೇಕು ಮತ್ತು ಕೊನೆಯ ಹಂತದವರೆಗೂ ಅದು ಪರಿಪೂರ್ಣವಾಗಿ ತನ್ನ ಒಂದು ಶಕ್ತಿಯನ್ನು ನಮ್ಮ ಶರೀರಕ್ಕೆ ಒದಗಿಸ್ಕೊಡತ್ತೆ ಅಂತಂದರೆ ಅದಕ್ಕೆ ಈ ಇನ್ಸುಲಿನ್ನೇ ಕಾರಣ ಅಂತ ಹೇಳ್ಬೋದು ಸೊ ಹಾಗಾಗಿ ಯಾವಾಗ ಆ ಇನ್ಸುಲಿನ್ ಅಥವಾ ಪ್ಯಾಂಕ್ರಿಯಸ್ ಅನ್ನುವುದು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಅಂತಂದರೆ ಅದಕ್ಕೆ ಒಂದು ಯಾವುದಾದ್ರೂ ಊನ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ರಸಗ್ರಂಥಿ ಅಥವಾ ಬೇರೆ ಯಾವುದಾದ್ರೂ ಒಂದು ಅಂಗದಿಂದ ಅದಕ್ಕೆ ಅಡಚಣೆ ಆಗಿರ್ಬೋದು ಸೊ ಹಾಗಾದಾಗ ಈ ಒಂದು ಬ್ಲಡ್ ಶುಗರ್ ಅನ್ನೋ ಒಂದು ಲಕ್ಷಣ ನಮ್ಮ ಶರೀರದಲ್ಲಿ ಕಂಡುಬರುತ್ತದೆ ಸೊ ಹಾಗಾಗಿ ಅದಕ್ಕೆ ಒಂದು ಸರಿಯಾದ ಒಂದು ಔಷಧಿ ತಗೊಳ್ತಾ ಇದ್ದರೂ ಕೂಡ ಅದರ ಜೊತೆಗೆ ಈ ಒಂದು ನೋನಿ ಫಲದ ಒಂದು ರಸವನ್ನು ನಾವು ಸೇವಿಸಿದಾಗ ದಿನನಿತ್ಯ ಅದಕ್ಕೊಂದು ಸಪೋರ್ಟಿವ್ ಅಂತಂದರೆ ಕೆಲವರಿಗೆ ಬೇಗ ತಕ್ಷಣ ಅದು ಒಂದು ನಾರ್ಮಲ್ ಸ್ಥಿತಿಗೆ ಬರುತ್ತೆ ಬ್ಲಡ್ ಶುಗರ್ ಲೆವೆಲ್ಲು ಕೆಲವರಿಗೆ ಅದು ಸ್ವಲ್ಪ ದಿನ ಏರುತ್ತೆ ಸ್ವಲ್ಪ ದಿನ ಬಹಳ ಕಮ್ಮಿ ಆಗೋಗುತ್ತೆ ಸೊ ಹಾಗಾದಾಗ ಒಂದು ಏರುಪೇರನ್ನು ಸರಿಹೊ ಸರಿ ಮಾಡುವುದಕ್ಕಾಗಿ ಈ ಒಂದು ನೋನಿ ಫಲದ ರಸ ಬಹಳ ಮುಖ್ಯ ಅಂತಂದರೆ ಬಹಳ ಒಂದು ಉಪಯೋಗ ಕೂಡ ಆಗುತ್ತೆ ಅಂತ ಹೇಳ್ಬೋದು ಸೊ ಒಂದು ಡಯಾಬಿಟೀಸನ್ನು ನಾವು ಕ್ಯೂರ್ ಮಾಡ್ತೀವಿ ಅಂತ ಯಾರು ಹೇಳೋಕ್ಕಾಗಲ್ಲ ಅದೊಂದು ಲಕ್ಷಣ ಸೊ ಹಾಗಾದಾಗ ಅದು ಒಂದು ಸಾರಿ ಪ್ಯಾಂಕ್ರಿಯಸ್ ಅನ್ನೋ ರಸಗ್ರಂಥಿ ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತಂದಾಗ ಅದು ಅದು ಹಾಗೆ ಉಳಿಯೋದು ಬಹಳ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಅದು ಹಾಗೆ ಇರುತ್ತೆ ಅಂತಂದರೆ ಯಾವತ್ತಿಗೂ ಆ ಔಷಧಿಯನ್ನು ನಿಲ್ಲಿಸೋ ಹಾಗೆ ಇಲ್ಲ ಸೊ ಹಾಗಾದಾಗ ಇದಕ್ಕೆ ಸಪೋರ್ಟಿವ್ ಆಗಿ ಅಂದರೆ ಅದಕ್ಕೆ ಅನೇಕ ಒಂದು ಅಡ್ಡ ಪರಿಣಾಮಗಳು ಅಂತಂದರೆ ಶು ಬ್ಲಡ್ ಶುಗರ್ ಲೆವೆಲನ್ನು ನಾವು ಸರಿ ಮಾಡ್ಕೋಬೇಕು ಅಂದಾಗ ಔಷಧಿಗಳು ತಗೊಳ್ತಾ ಇರ್ತೀವಿ ಸೊ ಅದು ಕ್ರಮೇಣ ಅನೇಕ ಒಂದು ಅಡ್ಡ ಪರಿಣಾಮಗಳು ನಮ್ಮಲ್ಲಿ ಕಂಡುಬರುತ್ತದೆ ಅಂದರೆ ಒಂದು ನ್ಯೂರೋಲಾಜಿಕಲ್ ವೀಕ್ನೆಸ್ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಅನೇಕ ಲಕ್ಷಣಗಳಿರ್ಬೋದು ಸೊ ಹಾಗಾದಾಗ ಒಂದು ಅದನ್ನು ಅಟ್ಲೀಸ್ಟ್ ನಾವು ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಅಂತಂದರೆ ಒಂದು ನಾರ್ಮಲ್ ಲೆವೆಲಿಗೆ ತಂದುಕೊಂಡು ಅದರ ಜೊತೆಗೆ ಇಂಥ ಸೈಡ್ ಎಫೆಕ್ಟ್ಸನ್ನು ಕೂಡ ನಾವು ಅದನ್ನು ತಡಿಬೋದು ಅಂತಂದರೆ ಈ ನೋನಿ ಫಲ ಅಷ್ಟು ಶಕ್ತಿಯುತವಾಗಿ ಮತ್ತು ಎಲ್ಲ ರೀತಿಯ ಪೋಷಣೆ ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಹಣ್ಣು ಸೊ ಹಾಗಾಗಿ ನಾವು ಬೇರೆ ಔಷಧಿಗಳನ್ನು ತಗೊಳ್ಳೋ ಬದಲು ಈ ಒಂದು ನೋನಿ ಫಲದ ಆಹಾರ ಪಾನೀಯ ನಾವು ಸೇವಿಸಿದಾಗ ನಮಗೆ ಯಾವುದೇ ರೀತಿಯ ಕೊರತೆ ಅಂದರೆ ಪೋಷಕಾಂಶದ ಕೊರತೆ ಉಂಟಾಗಲ್ಲ ಅಂತ ಅನ್ಕೋಬೋದು ಸಂತೋಷ ಡಾಕ್ಟರ್ ಖರೀದಿ ತಗೊಳ್ಳೋಣ ಹಲೋ ಶರಣಾರ್ಥಿ ಶರಣ ಶರಣಾರ್ಥಿ ತಮ್ಮ ಹೆಸರು ಸರ್ ನಾರಾಯಣ್ ಅಂತ ಕೋಲಾರದಿಂದ ಕಾಲ್ ಮಾಡ್ತೆ ನಾರಾಯಣ್ ಅವ್ರು ಕೋಲಾರಿಂದ ಹೇಳಿ ಮಾತಾಡಿ ಡಾಕ್ಟರ್ ಇದ್ದಾರೆ ಹೇಳಿ ಸರ್ ಹೇಳಿ ಮೇಡಮ್ ಇದು ನಮ್ಮ ಫ್ರೆಂಡ್ಗೆ ಹಾ ಫೈಲ್ಸ್ ಬಂದಿದೆ ಓಕೆ ಸುಮಾರು ತಿಂಗಳಿಂದ ಅದು ಇಂಗ್ಲಿಷ್ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡ್ರು ಇದು ಆಗಿಲ್ಲ ಓಕೆ ಅಹ್ ನೋನಿ ಅಂತ ನಮಗೂ ಆಡ್ ಎಲ್ಲ ಬೇರೆ ಅದೇ ಲೈವಲ್ ಓಕೆ ಸ್ವಲ್ಪ ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿರೋ ಜಾಗಕ್ಕೆ ಬಂದು ಮಾತಾಡಿ ನಿಮ್ಮ ಧ್ವನಿ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಈಗ ಅದೇ ಫೈಲ್ಸ್ ಇದೆ ಅಂದ್ರೆ ಇದು ಕ್ಲಿಯರ್ ಆಗಿಲ್ಲ ಅದೆ ಆಕ್ಚುಲಿ ನಾ ನೋನಿ ಕಡೆ ನೋನಿನು ಬೇರೆ ಕಡೆ ಎಲ್ಲ ಕೇಳಿದೀನಿ so ಅದು mm. ಒಳ್ಳೆ product ಅಂತ ಹೇಳ್ತಾ ಇದ್ರು ಕರೆಕ್ಟ್ ಒಂದ್ ಸರ್ತಿ contact ಮಾಡಣ ಅಂತ ಕಾಲ್ ಮಾಡ್ದೆ ಒಳ್ಳೇದು ಈ ಒಂದು ಸತ್ಪುಷ್ಟಿ ನೋನಿ ಅನ್ನೋದು ಬೇರೆ company ಅದರಲ್ಲಿ ಹಲವಾರು company ಬರುತ್ತೆ ಸೊ ಈ ಸತ್ಪುಷ್ಟಿ ನೋನಿ ಅನ್ನೋದನ್ನ ತಗೊಂಡ್ರೆ ಬಹಳ ಉತ್ತಮ ಅಂತ ನಾನು ಅನ್ಕೋತೀನಿ ಯಾಕೆಂದ್ರೆ ಇದರಲ್ಲಿ ಅನೇಕ ಒಂದು ಆಯುರ್ವೇದ ದ್ರವ್ಯಗಳನ್ನು ಸೇರಿಸೋದ್ರಿಂದ ನಿಮ್ಮ ನೀವು ಹೇಳಿದಂತ ಲಕ್ಷಣಗಳಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಸೊ ಎರಡು ಚಮಚ ಬೆಳಗ್ಗೆ ಎರಡು ಚಮಚ ಸಾಯಂಕಾಲ ಒಂದ್ ಲೋಟ ನೀರಿಗೆ ಹಾಕಿ ತಗೊಳ್ಳಿ ಮಾಮೂಲಿ ಕುಡಿಯೋ ನೀರು ಕುಡಿಯೋ ಹದಿನ ಏನಿಲ್ಲ ಅವ್ರ ದಿನನಿತ್ಯ ಯಾವ ತರ ನೀರು ಕುಡಿತಾರೋ ಆ ನೀರಿಗೆ ಹಾಕೊಂಡ್ರೆ ಸಾಕು ಹೌದು ಹೌದು ಆಮೇಲೆ ಅದರ ಜೊತೆಗೆ ನೀವು ಆ ಒಂದು ಸ್ಕ್ರಾಲ್ ಮಾಡ್ತಾ ಇದ್ದಾರೆ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಒಂದು ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನೋಡಿ ಅದಕ್ಕೆ ನಂಬರ್ ಗೆ ನೀವು ಕಾಲ್ ಮಾಡಿ ಮತ್ತೆ ನಿಮ್ಮ ಅಡ್ರೆಸ್ ಅಡ್ರೆಸ್ಸನ್ನ ಕೊಡಿ ಅವ್ರಿಗೆ ನಿಮ್ಗೆ ಬೇಕಾದ ಎಲ್ಲಾ ಮಾಹಿತಿನ ಅವ್ರ್ ನಿಮಗೆ ತಿಳಿಸ್ತಾರೆ ಸರಿ ಶರಣು ಶರಣಾರ್ಥಿ ಡಾಕ್ಟರ್ ಹೇಳಿ ಈ ನೋನಿ ಡಿ ಮತ್ತೆ ನೋನಿ ಜನರಲ್ ಅಥವಾ ಏನ್ ಪ್ಲೇನ್ ಅಂತ ಹೇಳ್ತೀವಿ ಅದು ಅದನ್ನ ಯಾರು ತಗೋಬೇಕು ಯಾರು ತಗೊಳ್ಬಾರ್ದು ಯಾಕೆಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಜನರಲ್ಲಿ ಡಯಾಬಿಟಿಸ್ ಇದ್ದೋರಿಗೆ ಮಾತ್ರ ಪ್ರತೀಕವಾದಂತಹ ಒಂದು ನೋನಿ ಜ್ಯೂಸ್ ಇದೆ ಡಯಾಬಿಟಿಸ್ ಹೊರತುಪಡಿಸಿ ಬೇರೆಯವ್ರು ತಗೊಳ್ಳುವಂತಹ ನೋನಿ ಜ್ಯೂಸ್ ಇದೆ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿನ ಡಾಕ್ಟರ್ ಹೇಳ್ತಾರೆ ಈಗ ಸಾಮಾನ್ಯವಾಗಿ ನೋನಿ ಡಿ ಅಂತಂದರೆ ಅದರಲ್ಲಿ ನೋನಿ ಫಲದ ಜೊತೆಗೆ ಅನೇಕ ಒಂದು ಆಯುರ್ವೇದ ದ್ರವ್ಯಗಳಂದರೆ ಒಂದು ಶುಗರ್ಗೆ ನಮಗೆ ಸರಿಯ ಸರಿ ಹೊಂದುವಂಥ ಅಥವಾ ಅದರ ಪರಿಣಾಮವನ್ನು ಸರಿಪಡಿಸುವಂಥ ಒಂದು ದ್ರವ್ಯಗಳು ಅಂತಂದರೆ ಬಲ ಇದೆ ಅತಿ ಬಲ ಇದೆ ಮತ್ತು ಶೃಂಗಿ ಅಂತಾರೆ ಅಂದರೆ ಗುಲ್ ಗುರ್ಮಾರ್ ಅಂತಾರೆ ಅದರ ಜೊತೆಗೆ ತುಳಸಿ ಇದೆ ಹರಿದ್ರ ಇದೆ ಮತ್ತು ನೆಲ್ಲಿಕಾಯಿ ಇದೆ ಮತ್ತು ಈ ಒಂದು ಹಾಗಲಕಾಯಿ ಕೂಡ ಇದೆ ಇದರಲ್ಲಿ ಸೊ ಹಾಗಾಗಿ ಇವೆಲ್ಲವೂ ಸೇರಿ ಯಾವುದೇ ರೀತಿಯ ಒಂದು ಅಡ್ಡ ಪರಿಣಾಮ ಬೀರದೆ ಒಂದು ಬ್ಲಡ್ ಶುಗರ್ ಲೆವೆಲ್ಲನ್ನು ಕ ಸರಿಪಡಿಸಿ ಅದರ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗದಂತೆ ನೋಡಿಕೊಳ್ತದೆ ಸೊ ಹಾಗಾಗಿ ನೋನಿ ಡಿ ಅಥವಾ ಸತ್ಪುಷ್ಟಿ ನೋನಿ ಡಿ ಅನ್ನೋದನ್ನು ಶುಗರ್ ಇರುವವರು ತಗೋಬೋದು ಮತ್ತು ಸತ್ಪುಷ್ಟಿ ನೋನಿ ಜಿ ಅಂತ ಬರುತ್ತೆ ಅಥವಾ ಪ್ಲೇನ್ ವಿತೌಟ್ ಅಂದರೆ ಈ ಒಂದು ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಕಮ್ಮಿ ಮಾಡುವಂಥ ಅನೇಕ ದ್ರವ್ಯಗಳು ಅದರಲ್ಲಿ ಬಟ್ ಬೇರೆ ಸಾಮಾನ್ಯವಾದ ದ್ರವ್ಯಗಳು ಅಂತಂದರೆ ನೆಲ್ಲಿಕಾಯಿ ಇರುತ್ತೆ ಅದರಲ್ಲಿ ಬಲ ಇರುತ್ತೆ ಅದರ ಜೊತೆಗೆ ಬ್ರಾಹ್ಮಿ ಕೂಡ ಇರುತ್ತೆ ಮತ್ತು ಒಂದು ಟೇಸ್ಟ್ ಅಥವಾ ರಸವನ್ನು ಹೆಚ್ಚಿಸುವಂಥ ಒಂದು ರುಚಿಯನ್ನು ಹೆಚ್ಚಿಸುವಂತ ಏಲಕ್ಕಿ ಲವಂಗ ಇವೆಲ್ಲವೂ ಇರುತ್ತೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಸಿಹಿ ಅಂಶ ಕೂಡ ಇರೋದ್ರಿಂದ ಮಾಮೂಲಾದ ಅಂತಂದ್ರೆ ಶುಗರ್ ಇಲ್ಲದೇ ಇರೋರು ಕೂಡ ಆ ಸತ್ಪುಷ್ಟಿ ನೋನಿ ಜಿ ಅನ್ನೋದನ್ನು ಸೇವಿಸ್ಬೋದು ಸೇವಿಸ್ಬೋದು ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಸತ್ಪುಷ್ಟಿ ನೋನಿ ವಿಶೇಷ ನೇರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತನಾಡ್ತಿರುವಂಥ ಎಲ್ಲ ವಿಷಯಗಳು ಕೂಡ ಬಹುಶಃ ನಿಮಗೆ ಉಪಯುಕ್ತವಾಗ್ತಾ ಇದೆ ಸತ್ಪುಷ್ಟಿ ನೋನಿ ಅಂದರೆ ಈ ನೋನಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಹಾಗೆ ತಿನ್ನೋಕ್ಕಾಗಲ್ಲ ಅದು ತುಂಬ ವಾಸನೆ ಇರುತ್ತೆ ಅವು ನಾವು ಸಾಮಾನ್ಯವಾಗಿ ತಿನ್ನೋಕ್ಕಾಗೋದೇ ಇಲ್ಲ ಅಂಥ ಒಂದು ವಾಸನೆ ಇರುತ್ತೆ ಅದನ್ನು ಆದರೆ ಒಳ್ಳೆ ಒಳ್ಳೆ ಅಂಶಗಳನ್ನು ಅದು ಒಳಗೊಂಡಿದೆ ಈ ದೃಷ್ಟಿಯಿಂದ ಎಲ್ಲ ವೈದ್ಯರು ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರನ ತಗೊಂಡು ಒಬ್ಬ ಮನುಷ್ಯ ಸಹಜವಾಗಿ ಒಂದು ಪಾನೀಯನ ಯಾವ ರೀತಿ ಸೇವನೆ ಮಾಡ್ಬೋದು ಆ ರೂಪದಲ್ಲಿ ಆ ನೋನಿ ಹಣ್ಣಿನ ರಸವನ್ನು ಮಾರ್ಪಾಡು ಮಾಡಿ ನಮಗೆ ಒಂದು ಸೂಕ್ತವಾದ ರೀತಿಯಲ್ಲಿ ಅದನ್ನು ನಾವು ಕುಡಿಯೋ ಥರ ಮಾಡಿಕೊಟ್ಟಿದ್ದಾರೆ ಅದು ಒಂದು ಒಂದು ವಿಷಯ ನಾವು ತುಂಬ ಗಮನ ಕೊಡಬೇಕಾದಂಥದ್ದು ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದರೆ ಇವತ್ತಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನುವಂಥದ್ದು ತುಂಬ ತುಂಬ ಜನರಲ್ಲಿದೆ ಅತಿ ಚಿಕ್ಕ ವಯಸ್ಸಲ್ಲಿ ಅಂದರೆ ಮೂವತ್ತರಿಂದ ಮೂವತ್ತೈದು ಆಗಿರೋಲ್ಲ ಆಗಲೇ ಡಯಾಬಿಟಿಸ್ ಇರುತ್ತೆ ಆದರೆ ಇವ್ರನ್ನೂ ಕೂಡ ಲೆಕ್ಕಕ್ಕೆ ತೊಗೊಂಡು ಅಂದರೆ ಡಯಾಬಿಟಿಸ್ ಇದ್ದವ್ರಿಗೆ ಬೇರೆ ಔಷಧಿ ಡಯಾಬಿಟಿಸ್ ಹೊರತುಪಡಿಸಿ ಮಿಕ್ಕೋರಿಗೆ ಬೇರೆ ಔಷಧಿ ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಒಂದು ಒಳ್ಳೆ ವಿಷಯನ ಅಥವಾ ಒಂದು ಒಳ್ಳೆ ಪಾನೀಯನ ಅಥವಾ ಒಂದು ಒಳ್ಳೆ ಒಂದು ಆಹಾರ ಪಾನೀಯನ ಎಲ್ಲರೂ ಸೇವನೆ ಮಾಡೋದರಿಂದ ಆಗುವಂಥ ಒಳ್ಳೆ ಪ್ರಯೋಜನಗಳು ಎಷ್ಟಿವೆ ಅನ್ನುವಂಥದ್ದು ಇವರು ಇಷ್ಟೊಂದು ಒಂದು ಅದ್ರ ಬಗ್ಗೆ ಆಲೋಚನೆ ಮಾಡಿ ಅವ್ರು ತೊಗೊಂಡಂಥ ನಿರ್ಧಾರ ಆಗಿರ್ಬೋದು ಅವ್ರ ನಮಗೆ ಪರಿಚಯ ಮಾಡ್ತಿರುವಂಥ ಒಂದು ಒಳ್ಳೆ ಉತ್ಪನ್ನ ಆಗಿರ್ಬೋದು ಇವೆಲ್ಲ ಬಹುಶಃ ನಮ್ಮ ಒಳಿತಿಗೆ ಮತ್ತು ನಾವು ಅದನ್ನು ಸ್ವೀಕರಿಸೋದಕ್ಕೋಸ್ಕರನೇ ಹಾಗಾಗಿನೇ ನಾವು ನೋನಿ ಹಣ್ಣನ್ನು ಹಾಗೆ ತಿನ್ನೋಕ್ಕಾಗಲ್ಲ ಅದನ್ನು ಈ ರೂಪದಲ್ಲಿ ಅಂದರೆ ನೋನಿ ಜ್ಯೂಸ್ ಆಗಿ ಅಥವಾ ಸತ್ಪುಷ್ಟಿ ನೋನಿ ಆಗಿ ತೊಗೊಳ್ಬೋದು ಡಯಾಬಿಟಿಸ್ ಇದ್ದವರು ಸತ್ಪು ಸತ್ಪುಷ್ಟಿ ನೋನಿ ಡಿ ತಗೊಳ್ಬೇಕಾಗತ್ತೆ ಇದನ್ನ ಹದಿನ ಹೊರತಪಡಿಸಿ ಅಂದ್ರೆ ಡಯಾಬಿಟಿಸ್ ಇಲ್ಲದೆ ಇರೋರು ಸತ್ಪುಷ್ಟಿನೋನಿ ಜನರಲ್ ಅಥವಾ ಪ್ಲೇನ್ ಅಂತ ಹೇಳ್ತೀವಿ ಅದನ್ನ ಸ್ವೀಕರಿಸಬಹುದು ಬನ್ನಿ ಹಾಗಾದ್ರೆ ಇನ್ನಷ್ಟು ಮಾಹಿತಿನ ಪಡೆಯೋಣ ಡಾಕ್ಟರ್ ಹತ್ರ ಡಾಕ್ಟರ್ ಹೇಳಿ ಇನ್ನು ಜನರಲ್ಲಿ ಒಂದು ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ ಎಷ್ಟೊಂದು ಉತ್ಪನ್ನಗಳು ಬರ್ತಾ ಇರುತ್ತೆ ಎಷ್ಟೊಂದು ಗಿಡಮೂಲಿಕೆಗಳೆಲ್ಲ ಹಾಕಿರ್ತೀವಿ ಅಂತ ಹೇಳ್ತಾ ಇರ್ತಾರೆ ಇದನ್ನು ಹೇಗೆ ನಂಬೋದು ಇದರ ಅಪ್ರೂವಲ್ ಅನ್ನೋ ಒಂದು ವಿಚಾರ ಬಂದಾಗ ಹೇಗೆ ಹೇಗಿದ ನಂಬೋದು ಇರುತ್ತೆ ಆ ವಿಷಯವಾಗಿ ತಾವೇನು ಹೇಳ್ತೀರಾ ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರೆ ಅದಕ್ಕೆ ಒಂದು ನಮ್ಮ ಆಯುರ್ವೇದ ಅಥವಾ ಆಯುಷ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಫುಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಆ ಒಂದು ಲೈಸೆನ್ಸ್ ಇರೋದ್ರಿಂದ ನಮ್ಗೆ ಅದೊಂದು ಆಗಿರುತ್ತೆ ಅಂದರೆ ಈ ಪ್ರಾಡಕ್ಟ್ ಇಂತಹ ಒಂದು ಪ್ರಾಡಕ್ಟ್ ನಮಗೆ ಒಳ್ಳೆಯದು ಅಥವಾ ನಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಬಂದರೂ ಕೂಡ ನಾವು ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕೂಡ ಇರುತ್ತೆ ಸೊ ಹಾಗಾಗಿ ಇದರಲ್ಲಿ ಹಾಕಿರುವಂಥ ಅನೇಕ ದ್ರವ್ಯಗಳನ್ನು ಪರೀಕ್ಷಿಸಿ ಅಂದರೆ ಅದನ್ನು ಅನಲೈಸ್ ಮಾಡಿ ಅನೇಕ ಬಗೆಯ ಅನಲಿಸಿಸ್ಗೆ ಒಳಗೊಂಡ ದ್ರವ್ಯಗಳನ್ನು ಮಾತ್ರ ಅಂದರೆ ಅದು ಸರಿಯಾಗಿ ಕೆಲಸ ಮಾಡುತ್ತೆ ಅನ್ನೋ ಒಂದು ರಿಸರ್ಚ್ ಮೂಲಕ ಆಗಲಿ ಅಥವಾ ಅನಲೈಸ್ ಮಾಡಿದ ಮೇಲೇ ಅದನ್ನು ಇಂಥ ಒಂದು ಪ್ರಾಡಕ್ಟ್ಗೆ ಹಾಕಿ ಅದನ್ನು ನಾವು ಮಾರ್ಕೆಟಿಗೆ ಇದ್ ಮಾಡ್ತೀವಿ ಅಂತ ಹೇಳ್ಬೋದು ನಿಜ 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 ಯಾಕೆ ಜನರು ಎಲ್ಲರೂ ಯಾಕೆಸ್ ಆಗ್ಬಿಡ್ತಾರೆ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ ಅಪ್ಪ ಯಾವ್ ತಗೊಳ್ಬೇಕು ಯಾವ್ದು ಬಿಡ್ಬೇಕು ಅಂತ ಹಾಗಾಗಿನೇ ನಾವು ಇವತ್ತು ನೇರವಾಗಿ ನಿಮ್ಮ ಮುಂದೆ ಬಂದಿದ್ದೀವಿ ಆ ಆ ಒಂದು ಉತ್ಪನ್ನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿ ಸತ್ಪುಷ್ಟಿ ನೋನಿ ಅಂತ ನಾವೇನ್ ಹೇಳ್ತೀವಿ ಒಳಗೊಂಡಂಥ ಎಲ್ಲ ಮಾಹಿತಿನ ನೀವು ಇಲ್ಲಿ ಪಡಿಬಹುದು ಅಷ್ಟೇ ಅಲ್ಲ ನಿಮ್ಮಲ್ಲಿ ಏನೇ ಒಂದು ಗೊಂದಲ ಇರ್ಬೋದು ಅಥವಾ ನಿಮ್ಗೆ ಯಾವುದೇ ಒಂದು ಕಾಯಿಲೆ ಇರ್ಬೋದು ಇವತ್ತು ನಾವು ವಿಶೇಷವಾಗಿ ಪೈಲ್ಸ್ ಮತ್ತು ಡಯಾಬಿಟೀಸ್ ಹಾಗೇ ಆರ್ಥರೈಟಿಸ್ ಈ ಮೂರು ವಿಷಯಗಳವಾಗಿ ಮಾತನಾಡ್ತಾ ಇದ್ದೀವಿ ಅದನ್ನ ಹೊರತುಪಡಿಸಿ ನಿಮ್ಗೆ ಯಾವುದೇ ಅಂತ ಗೊಂದಲ ಇರಬಹುದು ಅಥವಾ ನಿಮ್ಗೆ ಇನ್ನೇನೇ ಕ್ಯಾನ್ಸರ್ ರೋಗ ಆಗಿರಬಹುದು ಅಥವಾ ನಿಮಗೆ ಚರ್ಮಕ್ಕೆ ರೋಗಕ್ಕೆ ಸಂಬಂಧಿಸಿದಂಥ ಒಂದು ಯಾವುದೇ ಕಾಯಿಲೆ ಇರಬಹುದು ಈ ಥರದ್ದು ಏನೇ ವಿಷಯಗಳಿದ್ರೂ ಕೂಡ ಅಥವಾ ಅದರ ಬಗ್ಗೆ ಏನೇ ಮಾಹಿತಿಗಳಿದ್ರೂ ಕೂಡ ನೀವು ನಮ್ಮ ಜೊತೆ ಕರೆ ಮಾಡಿ ಬಗೆಹರಿಸ್ಕೊಳ್ಬೋದು ನೀವು ನಮಗೆ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಆರು ಒಂದು ಏಳು ಸೊನ್ನೆ ಏಳು ನಾಲ್ಕು ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಆರು ಒಂದು ಏಳು ಸೊನ್ನೆ ಏಳು ಐದು ಬನ್ನಿ ಹಾಗಾದರೆ ಇದನ್ನು ಯಾವ ರೀತಿ ನಾವು ಸೇವನೆ ಮಾಡಬೇಕು ಈಗಾಗಲೇ ನಾನು ಬೇರೆ ಮೆಡಿಸಿನ ತೊಗೊಳ್ತಾ ಇದ್ದೀನಿ ಇನ್ನು ಇದನ್ನ ಜೊತೆಗೆ ಇದನ್ನು ತೊಗೊಳ್ಬೋದಾ ಇದನ್ನು ತೊಗೊಂಡ್ರೆ ಇದು ಹೇಗೆ ನನಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಮಾಡಿಬಿಡುತ್ತಾ ಅನ್ನೋ ಭಯ ನಿಮ್ಮಲ್ಲಿದೆಯಾ ಏನೇ ವಿಚಾರ ಇದ್ರೂ ನೀವಿಲ್ಲಿ ಹಂಚ್ಕೊಳ್ಬೋದು ಅದೇ ಪ್ರಶ್ನೆ ಡಾಕ್ಟರ್ ಮುಂದೆ ನೋಡೋಣ ಬನ್ನಿ ಡಾಕ್ಟರ್ ಹೇಳಿ ಈಗ ನಾವು ರೆಗ್ಯುಲರ್ ಮೆಡಿಸಿನ ತಗೊಳ್ತಾ ಇದೀವಿ ಇದನ್ನು ತಗೊಂಡಾಗ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗ್ಬಿಡತ್ತಾ ಈ ಸೈಡ್ ಎಫೆಕ್ಟ್ಸ್ ಅನ್ನೋ ಒಂದು ವರ್ಡ್ ಇದೆಯಲ್ಲ ಇಡೀ ಮನುಷ್ಯನನ್ನ ಪ್ರದೀಕ್ಷಣ ಕಾಡ್ತಾನೆ ಇರುತ್ತೆ ಈ ಥರ ಸೈಡ್ ಎಫೆಕ್ಟ್ಸ್ ತಗೊಳ್ಳೋದ್ರಿಂದ ಸಾಮಾನ್ಯದ ಜನರು ಅಂತಂದರೆ ಇವಾಗ ಯಾವುದೇ ಒಂದು ಔಷಧಿ ಆಗಲಿ ಆಹಾರ ಆಗಲಿ ಸೇವಿಸಬೇಕು ಅಂತಂದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡಬೇಕಾಗುತ್ತೆ ಏಕೆಂತಂದರೆ ಯಾವುದೇ ಲೈಸೆನ್ಸ್ ಇದ್ದರೂ ಯಾವುದೇ ಇದ್ದಿದ್ರೂ ಕೂಡ ಯಾವುದೋ ಒಂದು ಜಾಗದಲ್ಲಿ ಅಥವಾ ಯಾವುದೋ ಒಂದು ಸಮಯದಲ್ಲಿ ಅದು ಒಂದು ಅಡಲ್ಟ್ರೇಷನ್ ಆಗಿರ್ಬೋದಾ ಅಂತ ಒಂದು ಸಂಶಯ ಕೂಡ ಬರುತ್ತೆ ಬಟ್ ಅದಕ್ಕೆಲ್ಲ ಏನು ಅಂಥ ಅವಕಾಶವೇ ಇಲ್ಲ ಅಂತ ಹೇಳ್ಬೋದು ಇದು ಒಂದು ಲೈಸೆನ್ಸ್ ಜೊತೆಗೆ ಒಂದು ಜಿ ಎಂ ಪಿ ಲೈಸೆನ್ಸ್ ಕೂಡ ಪಡೆದಿರುವುದರಿಂದ ಈ ಒಂದು ಪ್ರಾಡಕ್ಟನ್ನು ನಾವು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಂಬೋದು ಸೊ ಅದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಕೂಡ ಆಗೋದಿಲ್ಲ ಅನ್ನೋ ಒಂದು ಖಚಿತವಾದ ಒಂದು ರಿಪೋರ್ಟ್ಸ್ ಕೂಡ ಎಲ್ಲ ದೊರೆಯುತ್ತದೆ ಮತ್ತು ಅನಾಲಿಸಿಸ್ ಮಾಡಿರೋದ್ರಿಂದ ಇದನ್ನು ನಾವು ನಂಬಿ ಮತ್ತು ಅದಕ್ಕೆ ಏನಿದ್ರೂ ಅದು ಒಂದು ಶೆಲ್ಫ್ ಲೈಫ್ ಅಂತ ಏನಿರುತ್ತೆ ಆ ಒಂದು ಪೀರಿಯಡ್ ಅಥವಾ ಆ ಒಂದು ಸಮಯದ ತನಕ ನಾವು ಅದನ್ನು ಒಂದು ಯಾವುದೇ ರೀತಿಯ ಒಂದು ಸಂಶಯವಿಲ್ಲದೆ ಅದನ್ನು ನಾವು ಸೇವಿಸ್ಬೋದು ಅಂತ ಹೇಳ್ತೀನಿ ಸಂತೋಷ್ ಡಾಕ್ಟರ್ ಹಾಗೆ ನೀನು ಈ ಆರ್ಥರೈಟಿಸ್ ಅನ್ನೋ ವಿಚಾರಕ್ಕೆ ಬಂದೆ ಅಥವಾ ಸಂಧಿವಾತ ಅಂತ ನಾವು ಏನು ಕರಿತೀವಿ ಇದಂದರೆ ಏನು ಡಾಕ್ಟರ್ ಇದು ಸಾಮಾನ್ಯವಾಗಿ ಸಂಧಿವಾತ ಅಂತಂದರೆ ಆಮವಾತ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಸೊ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಜಠರಾಗ್ನಿ ಅಂತಂದ್ರೆ ನಾವು ಸೇವಿಸುವ ಆಹಾರ ಸರಿಯಾಗಿ ಒಂದು ಜೀರ್ಣವಾಗದೆ ಅಥವಾ ಒಂದು ಅಗ್ನಿ ಅನ್ನುವುದನ್ನು ಸರಿಯಾಗಿ ದೀಪ್ತವಾಗದೆ ಅಜೀರ್ಣಕ್ಕೆ ಮೂಲವಾದಾಗ ಆ ಒಂದು ಆಮ ಅಥವಾ ಅನ್ಡೈಜೆಸ್ಟೆಡ್ ಫುಡ್ ಅನ್ನೋ ಒಂದು ಅಂಶ ನಮ್ಮ ಶರೀರದಲ್ಲಿ ಉಳ್ಕೊಂಡ್ಬಿಡುತ್ತೆ ಸೊ ಆ ಒಂದು ಆಮ ನಮ್ಮ ದೇಶ ದೇಹದಲ್ಲಿ ಉಳ್ಕೊಂಡಾಗ ಅದು ಅನೇಕ ರೀತಿಯ ಪರಿಣಾಮಗಳು ನಮ್ಮ ಶರೀರದಲ್ಲಿ ಬೀರುತ್ತೆ ಅಂತಂದರೆ ಅದು ಒಂದು ವಿಷವಾಗಿ ನಮ್ಮ ಶರೀರಕ್ಕೆ ಪರಿಣಮಿಸುತ್ತದೆ ಸೊ ಹಾಗಾಗಿ ಕಾಲಕ್ರಮೇಣ ಅದು ಎಲ್ಲ ಧಾತುಗಳನ್ನು ಆಕ್ರಮಿಸಿ ಒಂದು ಮುಖ್ಯವಾದ ಒಂದು ನಮ್ಮ ಅಸ್ಥಿ ಅಥವಾ ಒಂದು ಜಾಯಿಂಟ್ಸ್ ಅನ್ನೋ ಒಂದು ಅಂಗದಲ್ಲಿ ಅದು ಬಹಳಷ್ಟು ಪರಿಣಾಮ ಬೀರುತ್ತದೆ ಸೊ ಹಾಗಾದಾಗ ಒಂದು ಮುಖ್ಯವಾಗಿ ಮನುಷ್ಯನಿಗೆ ಇರುವುದು ಕೈ ಕಾಲು ಅಂದರೆ ತಮ್ಮ ದಿನನಿತ್ಯದ ಯಾವುದೇ ರೀತಿಯ ಕಾರ್ಯಗಳನ್ನು ಮುಂದುವರಿಸ್ಕೋಬೇಕು ಅಂತಂದರೆ ಕಾಲು ಕೈ ಇಂಥದ್ದು ಸರಿಯಾಗಿ ಕೆಲಸ ಮಾಡ್ತಿದ್ರೆ ಅವರಿಗೆ ಒಂಥರ ಸಂತೋಷವಾಗಿ ಎಲ್ಲ ರೀತಿಯಲ್ಲೂ ಭಾಗವಹಿಸ್ಬೋದು ಸೊ ಹಾಗಾದಾಗ ಈ ಒಂದು ಕಾಲನ್ನೇ ಆಕ್ರಮಿಸುವಂಥ ಅಂದರೆ ಜಾಯಿಂಟ್ಸ್ ಅನ್ನುವುದನ್ನು ಆಕ್ರಮಿಸಿ ಈ ಒಂದು ಆಮದೋಷ ಅಥವಾ ಆಮ ವಾತ ಅಂತ ಕೂಡ ನಾವು ಕರಿತೀವಿ ಸೊ ಹಾಗಾದಾಗ ಆ ಒಂದು ಮೊಬಿಲಿಟಿ ಅಥವಾ ಒಂದು ಯಾವುದೇ ರೀತಿಯ ಒಂದು ನಡುವ ನಡೆಯುವಾಗ ಒಂದು ತೊಂದರೆ ಆದಾಗ ಅದನ್ನು ನಾವು ಆಮವಾತ ಅಥವಾ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ಬೋದು ಸೊ ಇದರಲ್ಲಿ ಮುಖ್ಯವಾಗಿರುವುದು ಅಸ್ಥಿಧಾತು ಸೊ ಇದರ ಜೊತೆಗೆ ಅಂತಂದರೆ ಅದೇನು ಸಪ್ರೇಟಾಗಿ ಏನಿರೋಲ್ಲ ನಮ್ಮ ಶರೀರದಲ್ಲಿ ಸೊ ಹಾಗಾದಾಗ ಒಂದು ಅಸ್ಥಿ ಧಾತುವಿನ ಜೊತೆಗೆ ಅದರ ಸುತ್ತಮುತ್ತಲಿನ ಯಾವುದೇ ರೀತಿಯ ನರಗಳಾಗಿರ್ಬೋದು ಅಥವಾ ಒಂದು ಬ್ಲಡ್ ವೆಸಲ್ಸ್ ಆಗಿರ್ಬೋದು ರಕ್ತನಾಳಗಳು ಅಥವಾ ಅದಕ್ಕೆ ಸರಿ ಹೊಂದುವಂಥ ಒಂದು ಮಾಂಸಖಂಡಗಳಿರ್ಬೋದು ಸೊ ಹೀಗಾಗಿ ಎಲ್ಲ ಧಾತುಗಳು ಆ ಒಂದು ಜಾಯಿಂಟ್ಸಿಗೆ ಸೇರಬೇಕಾಗಿರುವಂಥ ಎಲ್ಲ ಧಾತುಗಳು ಕೂಡ ಅದರಲ್ಲಿ ಒಳಗೊಂಡು ಈ ಒಂದು ನೋವು ಅಥವಾ ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ಸ್ ಪೇನ್ ಅನ್ನುವ ಒಂದು ಲಕ್ಷಣ ನಾವು ನೋಡಬಹುದು ಸೊ ಇದು ಮುಖ್ಯವಾಗಿ ಆರ್ಥ್ರೈಟಿಸ್ ಅಂತಂದರೆ ಒಂದು ಮೇನ್ ಜಾಯಿಂಟ್ಸ್ ಅಂದರೆ ನೀ ಜಾಯಿಂಟ್ಸ್ ಇರ್ಬೋದು ಅಥವಾ ಎಲ್ಬೋ ಜಾಯಿಂಟ್ಸ್ ಇರ್ಬೋದು ಸೊ ಹೀಗಾಗಿ ಬ್ಯಾಕ್ ಪೇಯ್ನ್ ಕೂಡ ಬರ್ಬೋದು ಅಂದರೆ ಒಂದು ಸರ್ವೈಕಲ್ ಅಂತಂದರೆ ಕತ್ತಿನ ಒಂದು ಮೂಳೆಗಳಾಗಿರ್ಬೋದು ಅಥವಾ ಸೊಂಟದ ಮೂಳೆ ಆಗಿರ್ಬೋದು ಸ್ಪೈನಲ್ ಕಾರ್ಡ್ ಯಾವುದೇ ಒಂದು ಮೂಳೆ ಆಗಿರ್ಬೋದು ಸೊ ಹಾಗಾಗಿ ಯಾವುದೇ ರೀತಿಯ ಒಂದು ಮೂಳೆ ನೋವು ಅಥವಾ ಜಾಯಿಂಟ್ಸ್ ಪೇನ್ ಅಂತ ನಾವು ಹೇಳಿದಾಗ ಅದು ಒಂದು ರೀತಿಯಲ್ಲಿ ಆರ್ಥ್ರೈಟಿಸ್ ಅನ್ನೋ ಲಕ್ಷಣ ಅಥವಾ ಆಮವಾತ ಅಂತ ಕೂಡ ನಾವು ಅದನ್ನು ಗ ಪರಿಗಣಿಸ್ಬೋದು ಓಕೆ ಡಾಕ್ಟರ್ ಇನ್ನು ನೀವು ಹೇಳ್ದಂಗೆ ಈಗ ಜಾಸ್ತಿ ಒಂದು ಏಜ್ ಗ್ರೂಪ್ ಅಂತ ನಾವು ತಗೊಂಡಾಗ ಈಗೊಂದು ನಾವು ನೋಡಿದ್ರ ಪ್ರಕಾರ ಕೇಳ್ಪಟ್ಟಿರೋ ಪ್ರಕಾರ ಸರಿ ಸುಮಾರು ಒಂದು ನಲವತ್ತೈದು ದಾಟಿದ್ರೆ ಇದಾಗಲೇ ಶುರು ಆಗ್ತಾ ಇರುತ್ತೆ ಅವರು ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅಥವಾ ಯಾವ್ದಾದ್ರು ಒಂದು ನಾವು ಟ್ರಿಪ್ ಅಂತ ಹೋದಾಗ ಅಲ್ಲತ್ತಕ್ಕಾಗಲ್ಲ ಹತ್ತಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಸಾಮಾನ್ಯವಾಗಿ ನಾವು ಅನ್ಕೊಳ್ತಿವಿ ಇದಕ್ಕೆ ಏನಾದರೂ ಪರಿಹಾರ ಇರುತ್ತಪ್ಪ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಯಾವ್ದು ಒಂದು ತಗೊಂಡ್ ಬಿಡ್ತಾರೆ ಅವರು ಅಂದ್ರೆ ಆ ಕ್ಷಣಕ್ಕೆ ಪರಿಹಾರ ಹುಡುಕುವ ಜನರು ಜಾಸ್ತಿ ಇದೀವಿ ನಾವೆಲ್ಲ ಇಲ್ಲಿ ಏನ್ ಹೇಳ್ತೀರಾ ಈಗ ತಕ್ಷಣಕ್ಕೆ ಹೋಗ್ಬಿಟ್ಟು ಹಂಗೆ ಒಂದು ಮೆಡಿಸಿನ್ ತಗೊಂಡ್ ತಗೊಂಡ್ ತಗೊಳ್ತಿರ್ತಾರ ಅದನ್ನ ಆ ಒಂದು ಜನರಿಗೆ ಅಥವಾ ಆ ಥರ ಯೋಚನೆ ಮಾಡೋಂಥವ್ರಿಗೆ ಏನು ಹೇಳ್ತಾರೆ ಅದು ಒಳ್ಳೆಯದಾ ಅಥವಾ ಅದು ನಾನು ನಿಲ್ಲಿಸ್ಬೇಕು ಆ ಥರ ತಗೊಳ್ಬಾರ್ದ ಹೇಗೆ ಈ ಥರ ನೋವು ಸಾಮಾನ್ಯವಾಗಿ ಒಂದು ದಿವಸ ಅಥವಾ ತಕ್ಷಣ ಕಮ್ಮಿಯಾಗಿ ಮತ್ತೆ ಬರದೇ ಇರುವಂಥದ್ದು ಇದು ಯಾಕೆ ಯಾಕೆಂತಂದರೆ ಸಾಮಾನ್ಯವಾಗಿ ಇದು ಒಂದು ಕ್ರಮೇಣ ಒಂದು ನಮ್ಮ ಅಸ್ಥಿಧಾತುವಿನೇ ತಿನ್ನುವಂಥ ಅಥವಾ ಅದನ್ನೇ ಒಂದು ಶಕ್ತಿಯನ್ನು ಕುಂದುವಂಥ ಒಂದು ರೋಗ ಅಂತಲೇ ಹೇಳ್ಬೋದು ಇದು ಅಂದರೆ ರೋಗ ಲಕ್ಷಣ ಅಂತ ಹೇಳ್ಬೋದು ಸೊ ಹಾಗಾಗಿ ತಕ್ಷಣಕ್ಕೆ ಆ ನೋವನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕಾಗಿ ಒಂದು ಮಾತ್ರೆ ತೊಗೊಂಡ್ರೆ ಅಥವಾ ಎರಡು ದಿನ ಮೂರು ದಿನ ತೊಗೊಂಡ್ರೆ ಅದಕ್ಕಿನ್ನ ನಂತರ ಅದು ಮತ್ತೆ ಮತ್ತೆ ಬರುವ ಬ ಬಹಳ ಪ್ರಮೇಯ ಇರುತ್ತದೆ ಸೊ ಹಾಗಾಗಿ ಇದನ್ನು ಸುಮ್ಮನೆ ಒಂದು ಅನಾಲಿಸಿಕ ಅಥವಾ ಒಂದು ನೋವಿನ ಮಾತ್ರೆ ತೊಗೊಳೋದಕ್ಕಿಂತ ಇದು ಇಂಥ ಒಂದು ನೋನಿ ಫಲದ ಆಹಾರ ಪಾನೀಯ ಅಂತ ನಾವೇನು ಹೇಳ್ತಾ ಇದ್ದೀವಿ ಸತ್ಪುಷ್ಟಿ ನೋನಿ ಅನ್ನೋದನ್ನು ನಾವು ದಿನ ತಗೊಂಡಾಗ ಇದರಲ್ಲಿರುವಂಥ ಒಂದು ಅನೇಕ ರೋಗ ನಿರೋಧಕ ಶಕ್ತಿ ಅಂದರೆ ವೈಟಮಿನ್ ಸಿ ಇದರಲ್ಲಿ ಬಹಳಷ್ಟು ಇದೆ ಇದರ ಜೊತೆಗೆ ನೋವನ್ನು ಕಮ್ಮಿ ಮಾಡುವಂಥ ಒಂದು ಸ್ಕೋಪೊಲಿಟೆನ್ ಅನ್ನೋ ಒಂದು ಅಂಶ ಇದರ ಜೊತೆಗೆ ಜೊತೆಗೆನಿನ್ ಕೂಡ ಇದೆ ಸೊ ಅನೇಕ ರೀತಿಯ ಪಾಲಿಸ್ಯಾಕ್ರೈಟ್ಸ್ ಇದೆ ಟ್ಯಾನಿಕ್ ಆ್ಯಸಿಡ್ ಇದೆ ಯುರುಸಾಲಿಕ್ ಆ್ಯಸಿಡ್ ಅಂತ ಇದೆ ಸೊ ಇವೆಲ್ಲವೂ ಒಂದು ಒಡ್ ಒಂದು ನಮ್ಮ ಯಾವುದೇ ರೋಗ ಲಕ್ಷಣಗಳು ಅಂದರೆ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಡಯಾಬಿಟಿಸ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಇವೆಲ್ಲವೂ ಇದನ್ನು ಕಮ್ಮಿ ಮಾಡುವಂಥ ಒಂದು ಒಳ್ಳೆಯ ಅಂಶ ಈ ಒಂದು ನೋನಿ ಫಲದಲ್ಲಿದೆ ಅಂತ ತಿಳ್ಕೊಂಡಾಗ ಇದನ್ನು ನಾವು ಯಾಕೆ ದಿನನಿತ್ಯ ಸೇವಿಸಬಾರ್ದು ಅಂತಂದರೆ ಒಂದು ಹಣ್ಣಿನ ರಸ ಅಥವಾ ಒಂದು ಯಾವುದೇ ರೀತಿಯ ಒಂದು ಕಾಫಿ ಟೀ ಥರ ಡೈಲಿ ಅಂದರೆ ದಿನನಿತ್ಯ ಒಂದು ತಗೊಳ್ಳೋ ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ಓಕೆ ಡಾಕ್ಟರ್ ಶಿಕ್ಷಕರೇ ನೋಡ್ತಾ ಇದ್ದೀರಲ್ಲ ಈ ಸತ್ಪುಷ್ಟಿ ನೋನಿ ಏನಿದೆಯಲ್ಲ ಇದನ್ನು ನಾವು ಕಾಯಿಲೆ ಬಂದಾದ ಮೇಲೇ ತೊಗೊಳ್ಬೇಕು ಅಂತೇನಿಲ್ಲ ನಾವು ದಿನನಿತ್ಯ ಈಗ ಕಾಫಿ ಟೀ ಅಥವಾ ಹಾಲನ್ನು ಹೇಗೆ ಸೇವನೆ ಮಾಡ್ತಿರ್ತೀವೋ ಅದೇ ಪ್ರಕಾರವಾಗಿ ನೋನಿ ಈ ಜ್ಯೂಸನ್ನು ಕೂಡ ಅಂದರೆ ಸತ್ಪುಷ್ಟಿ ನೋನಿಯನ್ನು ಕೂಡ ನಾವು ತೊಗೊಳ್ಬೋದು ಆದರೆ ಇದನ್ನು ಹೇಗೆ ತೊಗೊಳ್ಬೇಕಪ್ಪ ಅಂತಂದರೆ ನೀವು ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೀ ಸ್ಪೂನ್ನ ನೀರಿನ ಒಂದು ಗ್ಲಾಸ್ ನೀರಲ್ಲಿ ನೀವು ಸಾಮಾನ್ಯವಾಗಿ ಹೇಗೆ ನೀರು ಕುಡಿತೀರೋ ಆ ಒಂದು ಒಂದು ಗ್ಲಾಸ್ ನೀರಲ್ಲಿ ಇದನ್ನು ಎರಡು ಟೀ ಸ್ಪೂನ್ ಹಾಕಿ ಕಲಸಿ ಕುಡಿಬೇಕು ಇದು ಕುಡಿದಾದ ಅರ್ಧ ಗಂಟೆ ನಂತರ ನೀವೇನಾದರೂ ಆಹಾರನ ಸೇವನೆ ಮಾಡಬೇಕು ಸರಿನಾ ಅಂದರೆ ನೀವು ಆಹಾರ ಸೇವನೆ ಮಾಡೋದಕ್ಕೂ ಇದನ್ನು ಕುಡಿಯೋದಕ್ಕೂ ಒಂದು ಅರ್ಧ ಗಂಟೆ ವಿರಾಮ ಇದ್ದರೆ ತುಂಬ ಉತ್ತಮ ಮತ್ತು ಅದು ಒಳ್ಳೆಯದಾದಂಥ ಒಂದು ಕೆಲಸ ಮಾಡುತ್ತೆ ಸರಿನಾ ಹಾಗಾದರೆ ನಿಮ್ಮ ಎಲ್ಲ ವಿಷಯಗಳಲ್ಲಿ ಏನೇ ಇದ್ದರೂ ಕೂಡ ನಿಮ್ಮ ಕಾಯಿಲೆ ಬಳಲ್ತಾ ಇರ್ತೀರಾ ಕೆಲವೊಬ್ಬರಿಗೆ ಮೊನ್ನೆಲ್ಲ ಕರೆ ಮಾಡಿ ಪಾಪ ಮಾತನಾಡ್ತಾ ಇದ್ರು ಅವ್ರಿಗೆ ಎಷ್ಟೋ ಅಂದ್ರೆ ಅವ್ರಿಗೆಲ್ಲರಿಗೂ ಪರಿಹಾರ ಸಿಕ್ಕಿದೆ ಅವರೆಲ್ಲರೂ ಕೂಡ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ರು ತಾವು ಕೂಡ ತಮ್ಮ ಯಾವುದೇ ಕಾಯಿಲೆಗಳಿದ್ರೂ ಕೂಡ ಕರೆ ಮಾಡಿ ಮಾತನಾಡಿ ಮತ್ತು ನಿಮ್ಮ ಗೊಂದಲಗಳಿರುತ್ತೆ ಕೆಲವೊಂದು ತೊಗೊಳ್ಬೇಕು ಅಂತ ನಿಮ್ಗೆ ಇಷ್ಟ ಇರುತ್ತೆ ಆದರೆ ಹೇಗೆ ತೊಗೊಳ್ಬೇಕು ಅನ್ನೋ ವಿಚಾರ ಆಗಿರ್ಬೋದು ಅಥವಾ ಇದು ನಮ್ಗೆ ಹೇಗೆ ಸಿಗುತ್ತೆ ಅನ್ನೋ ವಿಚಾರ ಆಗಿರ್ಬೋದು ಅಥವಾ ಇದು ನಾವು ತೊಗೊಂಡ್ರೆ ಏನಾದರೂ ಅಡ್ಡ ಪರಿಣಾಮಗಳಾಗುತ್ತಾ ಅನ್ನೋಂಥ ಯೋಚನೆ ಇರ್ಬೋದು ಅಥವಾ ಏನೂ ಇಲ್ಲದೇ ಇದ್ದರೂ ಕೂಡ ನನ್ನ ದೇಹಕ್ಕೆ ಇದು ಸ್ಪಂದಿಸುತ್ತಾ ಅಥವಾ ನಾನು ಇದಕ್ಕೆ ಸ್ಪಂದಿಸ್ತೀನ ಅನ್ನೋಂಥ ಗೊಂದಲ ಇರ್ಬೋದು ಇವೆಲ್ಲವುಗಳಿಗೂ ಕೂಡ ಇಲ್ಲಿ ಪರಿಹಾರ ಇದೆ ತಾವು ಕರೆ ಮಾಡಿ ಮಾತನಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ ಸದ್ಯ ಒಂದು ವಿರಾಮ ಆಯುರ್ವೇದ ಹಾಗೂ ವಿಜ್ಞಾನದ ಆವಿಷ್ಕಾರದಿಂದ ಸಿದ್ಧಪಡಿಸಿರುವಂತಹ ಸತ್ಪುಷ್ಟಿ ನೋಣಿ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗೆ ನೋಣಿ ಬ್ರಹ್ಮಾಸ್ತ್ರ ಚೈತನ್ಯ ಭರಿತ ಜೀವನಕ್ಕಾಗಿ ಪ್ರತಿದಿನ ಸೇವಿಸಿ ಸತ್ಪುಷ್ಟಿ ನೋಣಿ ನೋಣಿಪಲ ಅಚ್ಚುಕ ಅಶ್ವಗಂಧ ಬಲ ಬ್ರಾಹ್ಮಿ ಕೋಕಂ ದಾಲ್ಚಿನ್ನಿ ಏಲಕ್ಕಿ ನೆಲ್ಲಿಕಾಯಿ ಮೆಂತ್ಯ ಬೇವು ಜ್ಯೇಷ್ಠ ಮಧು ಅರಿಶಿನ ಹಾಗಲಕಾಯಿಗಳ ಮಿಶ್ರಣದಿಂದ ತಯಾರಾಗಿದೆ ಸತ್ಪುಷ್ಟಿ ನೋಣಿ ನಿಮ್ಮ ಆರೋಗ್ಯವಂತಹ ಜೀವನಕ್ಕೆ ನಮ್ಮ ಸಲಹೆ ಸತ್ಪುಷ್ಟಿ ನೋಣಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಬಂಧುಗಳೇ ಪ್ಲೇಸ್ಟೋರ್ನಿಂದ ಶ್ರೀ ಬಸವ ಟಿವಿಯ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಮೂಲಕ ಎಲ್ಲೆಡೆ ನಿರಂತರ ವೀಕ್ಷಿಸಿ ಆಯುರ್ವೇದ ಹಾಗೂ ವಿಜ್ಞಾನದ ಆವಿಷ್ಕಾರದಿಂದ ಸಿದ್ಧಪಡಿಸಿರುವಂತಹ ಸತ್ಪುಷ್ಟಿ ನೋಣಿ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗೆ ನೋಣಿ ಬ್ರಹ್ಮಾಸ್ತ್ರ ಚೈತನ್ಯ ಭರಿತ ಜೀವನಕ್ಕಾಗಿ ಪ್ರತಿದಿನ ಸೇವಿಸಿ ಸತ್ಪುಷ್ಟಿ ನೋಣಿ ನೋಣಿ ಫಲ ಅಚ್ಚುಕ ಅಶ್ವಗಂಧ ಬಲ ಬ್ರಾಹ್ಮಿ ಕೋಕಂ ದಾಲ್ಚಿನ್ನಿ ಏಲಕ್ಕಿ ನೆಲ್ಲಿಕಾಯಿ ಮೆಂತ್ಯೆ ಬೇವು ಜ್ಯೇಷ್ಠ ಮಧು ಅರಿಶಿನ ಹಾಗಲಕಾಯಿಗಳ ಮಿಶ್ರಣದಿಂದ ತಯಾರಾಗಿದೆ ಸತ್ಪುಷ್ಟಿ ನೋಣಿ ನಿಮ್ಮ ಆರೋಗ್ಯವಂತಹ ಜೀವನಕ್ಕೆ ನಮ್ಮ ಸಲಹೆ ಸತ್ಪುಷ್ಟಿ ನೋಣಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ವೀಕ್ಷಕರೇ ಮತ್ತೊಮ್ಮೆ ಸತ್ಪುಷ್ಟಿನೋನಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ನಿವಾದ ಸ್ವಾಗತ ಬನ್ನಿ ಹಾಗಾದರೆ ಡಾಕ್ಟರ್ ಹತ್ರ ಮಾತಾಡೋಣ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಡಾಕ್ಟರ್ ಹೇಳಿ ಈ ಸಂಧಿವಾತದ ಒಂದು ಸಿಂಪ್ಟಮ್ಸ್ ಏನಿರುತ್ತೆ ಈ ಲಕ್ಷಣಗಳು ಹೇಗಿರುತ್ತೆ ಸಂಧಿವಾತ ಅಥವಾ ಆಮವಾತದ ಒಂದು ಸಿಂಪ್ಟಮ್ಸ್ ಏನಂತಂದರೆ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಮಾಮೂಲಾಗಿ ನಿಂತ್ಕೊಳ್ಳೋದಾಗಲಿ ಅಥವಾ ನಡೆಯೋದಾಗಲಿ ಬಹಳ ಕಷ್ಟ ಆಗುತ್ತೆ ಅಂತಂದರೆ ಒಂದು ಮೊ ಮೊಬಿಲಿಟಿ ಅನ್ನೋ ಒಂದು ಅಂತಂದರೆ ಜಾಯಿಂಟ್ಸ್ ಅನ್ನೋದು ಒಂದು ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದರ ಜೊತೆಗೆ ಅಂದರೆ ತಕ್ಷಣ ಎದ್ದು ಓಡಾಡೋದು ಬಹಳ ಕಷ್ಟ ಆಗುತ್ತೆ ಆಮೇಲೆ ಇದರ ಜೊತೆಗೆ ಅನೇಕ ಇನ್ನೇ ಬೇರೆ ಲಕ್ಷಣಗಳು ಅಂತಂದರೆ ನಾವು ತಿನ್ನುವಂಥ ಆಹಾರ ಕೂಡ ಸರಿಯಾಗಿ ಜೀರ್ಣವಾಗದೆ ಒಂದು ರೀತಿಯಲ್ಲಿ ಯಾವಾಗಲೂ ಒಂಥರ ಇಂಡೈಜೆಷನ್ ಅನ್ನೋ ಒಂದು ಅಂಶ ಅಥವಾ ಒಂದು ರೀತಿಯಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಹೊಟ್ಟೆ ಸರಿಯಾಗಿ ಇರುವುದಿಲ್ಲ ಅಂತಂದರೆ ಏನೋ ಒಂದು ರೀತಿ ಡಿಸ್ಕಂಫರ್ಟ್ ಅನ್ನೋದು ಕೂಡ ಇರುತ್ತೆ ಮತ್ತು ಇದರ ಜೊತೆಗೆ ನಡೆದಾಡುವಾಗ ಸಾಮಾನ್ಯವಾಗಿ ಮೆಟ್ಲು ಹತ್ತೋವಾಗ ಅಥವಾ ಇಳಿಯೋವಾಗ ಬಹಳ ಕಷ್ಟಪಟ್ಟು ಅಂತಂದರೆ ಒಂದು ರೀತಿಯಲ್ಲಿ ಸ್ಟ್ರೈಟಾಗಿ ಕಾಲು ಇಟ್ಕೊಂಡು ನಡೆದ್ರೂ ಯಾವುದೋ ಒಂದು ಪೊಸಿಷನಲ್ಲಿ ಅದು ಹಿಡ್ಕೊಂಡಂಗೆ ಅಥವಾ ಒಂದು ನೋವು ಜಾಸ್ತಿ ಇರುತ್ತೆ ಮತ್ತು ಇದರ ಜೊತೆಗೆ ಕಾಲು ಮಡಿಸಿ ಅಥವಾ ಯಾವುದೇ ಒಂದು ಪೊಸಿಷನ್ ನಾವು ಕೂತ್ಕೊಂಡಾಗ ಆಗಿರ್ಬೋದು ಮಲ್ಗಿರುವಾಗ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಆ ಜಾಯಿಂಟ್ಸ್ ಅಥವಾ ಒಂದು ಕಾಲು ಅಥವಾ ಕೈಯನ್ನು ಮಡಿಸೋದು ಬಹಳ ಬಹಳ ಕಷ್ಟ ಅನಿಸುತ್ತೆ ಅಂದರೆ ಬಹಳ ನೋವು ಕೂಡ ಉಂಟಾಗುತ್ತೆ ಈ ಒಂದು ನಾವು ಈ ಲಕ್ಷಣಗಳೊಂದಿಗೆ ನಾವು ಹೇಗೋ ಅಂದರೆ ಪರವಾಗಿಲ್ಲ ಅನ್ನೋ ಒಂದು ಕೇರ್ಲೆಸ್ನೆಸ್ ಇದ್ದಾಗ ಒಂದು ಹಾಗೆ ಬಿಟ್ಕೊಂಡಾಗ ಅಂತಂದರೆ ಯಾವುದೇ ಔಷಧಿ ಸೇವನೆ ಮಾಡದೇ ಇದ್ರಾಗ ಅದು ಒಂದು ರೀತಿಯಲ್ಲಿ ಊತ ಕೂಡ ಕಾಣಿಸ್ಬೋದು ಕೆಲವರಲ್ಲಿ ಸೊ ಹಾಗಾಗಿ ಈ ಒಂದು ನೋವು ಊತ ಮತ್ತು ಒಂದು ಸ್ಟಿಫ್ನೆಸ್ ಅಂತಂದರೆ ಕೆಲವರಿಗೆ ಕೈ ಅಥವಾ ಬೆರಳುಗಳು ಅಥವಾ ಕಾಲುಗಳನ್ನು ಮಡಿಸೋದು ಬಹಳ ಕಷ್ಟ ಅನಿಸುತ್ತೆ ಸೊ ಸ್ಟಿಫ್ನೆಸ್ ಕೂಡ ಇರುತ್ತೆ ಇದರಲ್ಲಿ ಇದರ ಜೊತೆಗೆ ಒಂದು ಆರೆ ಫ್ಯಾಕ್ಟರ್ ಅಂತ ಒಂದು ಅನಾಲಿಸಿಸ್ ಮಾಡಿಸಿದಾಗ ಅಂದರೆ ರಕ್ತದ ಒಂದು ಪರೀಕ್ಷೆ ಮಾಡಿಸ್ಕೊಂಡಾಗ ಆರೆ ಫ್ಯಾಕ್ಟರ್ ಅನ್ನೋದು ಕೂಡ ಇರುತ್ತೆ ಸೊ ಹಾಗಾಗಿ ಇದರಲ್ಲಿ ಈ ಲಕ್ಷಣಗಳು ಒಳಗೊಂಡಾಗ ಇವೆಲ್ಲವೂ ಎಲ್ಲ ಲಕ್ಷಣಗಳು ಇದ್ದಾಗ ಮಾತ್ರ ಅದನ್ನು ಆರ್ಥ್ರೈಟಿಸ್ ಅಂತ ನಾವು ಅದನ್ನು ಪರಿಗಣಿಸಬಹುದು ಈಗ ಆಗ್ಲೇ ಬಂದಿದೆ ಅಥವಾ ಬರಬಾರ್ದು ಅಂತಂದ್ರೆ ಹೇಗೆ ನಾವು ನಮ್ಮ ಆರೋಗ್ಯನಾಗ್ಲಿ ಅಥವಾ ನಮ್ಮ ದೇಹನಾಗ್ಲಿ ನಾವು ನೋಡ್ಕೊಳ್ಬೇಕು ಅಥವಾ ಎಕ್ಸರ್ ಮಾಡೋದಾಗಿರ್ಬೋದು ಈ ರೀತಿಯಾದಂತಹ ವಿಚಾರಗಳ ಬಗ್ಗೆ ಈಗಿನ ಲೈಫ್ ಸ್ಟೈಲ್ ನೋಡಿದ್ರೆ ಜಾಸ್ತಿ ಒಂಥರ ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತಂದ್ರೆ ಯಾವುದೇ ರೀತಿಯ ಹೌಸ್ ವೈಫ್ ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ರು ಕೂಡ ಒಂದು ಒಂದು ಸ್ವಲ್ಪ ಹೊತ್ತು ಹೇಗೋ ಆ ಕಡೆ ಈ ಕಡೆ ಓಡಾಡಬಹುದು ಬಟ್ ಮುಖ್ಯವಾದ ಒಂದು ಕೆಲಸ ಮಾಡುವಾಗ ಸುಮಾರು ಹೊತ್ತು ಅಂತಂದರೆ ಜಾಸ್ತಿ ಹೊತ್ತು ಕಳೆಯುವುದು ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡುವುದು ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟ್ರ್ ಕೆಲಸ ಇರ್ಬೋದು ಆ ಥರ ಕೆಲಸ ಇದ್ದಾಗ ಅಥವಾ ಈ ಬಹಳಷ್ಟು ಜನ ಟೀಚಿಂಗಲ್ಲಿದ್ದರೂ ಕೂಡ ಅಂಥವರು ಒಂದೇ ಸಮ ನಿಂತು ಕೆಲಸ ಮಾಡ್ತಿರ್ತಾರೆ ಅಂದರೆ ಪಾಠ ಹೇಳ್ಕೊಡೋದಾಗಲಿ ಅಥವಾ ಇನ್ಯಾವುದೇ ಒಂದು ಕೆಲಸ ಆಗಿದ್ದಾಗ ಸೊ ಹಾಗಾದಾಗ ಆ ಒಂದು ಒಂದೇ ರೀತಿಯ ಕೆಲಸ ಮಾಡುತ್ತಿದ್ದಾಗ ಒಂದು ಕಾಲಿಗೆ ನಮ್ಮ ಶರೀರದ ಬಹಳಷ್ಟು ಭಾಗ ಕಾಲೇ ನಮ್ಮ ಆಧಾರ ಸ್ತಂಭ ಸೊ ಹಾಗಾಗಿ ಅದಕ್ಕೆ ಜಾಸ್ತಿ ಸ್ಟ್ರೈನ್ ಅಥವಾ ಜಾಸ್ತಿ ತೂಕವನ್ನು ಭರಿಸುವಂಥ ಅಂಥ ಕೆಲಸ ಇರುತ್ತೆ ಸೊ ಅದು ಕ್ರಮೇಣ ಅಂತಂದರೆ ವಯಸ್ಸಾಗ್ತಾ ಆಗ್ತಾ ಅಥವಾ ಯಾವುದೇ ರೀತಿಯ ಒಂದು ಕ್ರಾನಿಕ್ ಡಿಸೀಸ್ ಆಗಿರ್ಬೋದು ಅಥವಾ ಒಂದು ವೈರಲ್ ಫೀವರಿಂದ ಕೂಡ ಆಗಿರ್ಬೋದು ಆ ಶಕ್ತಿಯು ಅಂತಂದರೆ ಅದನ್ನು ಭರಿಸುವ ಯಾವುದೇ ತೂಕವನ್ನು ಅದನ್ನು ಹೊತ್ತು ತಿರುಗಾಡುವಾಗ ಅದು ಬರಿಸುವ ಶಕ್ತಿ ಕಮ್ಮಿ ಆದಾಗ ಅಂತಂದರೆ ಆ ನೋವು ಜಾಸ್ತಿ ಕಾಣಿಸುತ್ತೆ ಆವಾಗ ಕಾಲು ಅಥವಾ ಜಾಯಿಂಟ್ಸ್ ಪೇನ್ಗೆ ಜಾಸ್ತಿ ಅದು ಲಕ್ಷಣವಾಗಿ ಕಾಣುತ್ತದೆ ಸೊ ಹಾಗಾಗಿ ಒಂದು ರೀತಿಯಲ್ಲಿ ನಾವು ಲೈಫ್ ಸ್ಟೈಲ್ ಬದಲಿಸ್ಕೋಬೋದು ಅಂತಂದರೆ ಒಂದು ಒಂದೇ ಸಮ ನಾವು ಯಾವುದೇ ಕೆಲಸವನ್ನು ಮಾಡುತ್ತಿದ್ದಾಗ ಮಧ್ಯಮಧ್ಯೆ ಸ್ವಲ್ಪ ಚೇಂಜ್ ಆಗಿ ಒಂದು ಸ್ವಲ್ಪ ಓಡಾಡುವುದು ಬಹಳ ಮುಖ್ಯ ಅಂತ ಅನ್ಕೋತೀನಿ ಅಂದರೆ ಯಾವುದೇ ರೀತಿಯ ಒಂದು ಎಕ್ಸಸೈಸ್ ಇರ್ಬೋದು ಯೋಗ ಇರ್ಬೋದು ಅಥವಾ ಒಂದು ನಾವು ಒಂದೇ ಪೊಸಿಷನ್ನಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಸ್ವಲ್ಪ ಮಧ್ಯೆ ಮಧ್ಯೆ ಒಂದು ಬ್ರೇಕ್ ತಗೊಂಡು ಬೇರೆ ಯಾವುದಾದ್ರು ಕೆಲಸದಲ್ಲಿ ನಿರ್ವಹ ಅಂದರೆ ಕೆಲಸ ಮಾಡಿದ ಮಾಡ್ತಾ ಇದ್ದಾಗ ಆ ಒಂದು ಜಾಯಿಂಟ್ಸ್ ಪೇನ್ ಅಥವಾ ಸ್ಟಿಫ್ನೆಸ್ ಅನ್ನೋದನ್ನು ಬಹಳಷ್ಟು ಕಡಿಮೆ ಮಾಡ್ಕೋಬೋದು ಮತ್ತು ತೀರಾ ಸಹಿಸ್ಕೊಳೋಕೆ ಆಗೋದೇ ಇಲ್ಲಪ್ಪ ಅಂದಾಗ ಒಂದು ಯಾವುದೇ ರೀತಿಯ ಔಷಧಿ ಕೂಡ ಸೇವನೆ ಮಾಡ್ಬೋದು ಬಟ್ ಈಗ ಸತ್ಪುಷ್ಟಿ ನೋನಿ ಅಂತ ಒಂದು ಆಹಾರ ಪಾನೀಯ ನಮಗೆ ದೊರಕ್ತಾ ಇದೆ ಅಂತಂದರೆ ಇದನ್ನು ನಾವು ದಿನನಿತ್ಯ ಅದನ್ನು ಸೇವಿಸಿದ್ರೆ ಈ ಯಾವುದೇ ರೀತಿಯ ಒಂದು ನೋವಾಗಲಿ ಅಥವಾ ಒಂದು ಅಜೀರ್ಣದ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ ಅಂತ ಕೂಡ ತಡಿ ತಡಿಬೋದು ಅಂತಂದರೆ ಇದನ್ನು ಬಹಳಷ್ಟು ಕಮ್ಮಿ ಆಗುತ್ತೆ ಅಂತ ಕೂಡ ಹೇಳ್ತೀನಿ ಓಕೆ ಡಾಕ್ಟರ್ ಅಂದ್ರೆ ಒಟ್ಟಾರೆ ಹೇಳ್ತಿರೋದು ಈಗ ಅವ್ರ ನಮ್ಮ ದೇಹ ಒಂದು ಯಾವುದೋ ಒಂದು ಕೆಲಸ ನಾವು ಮಾಡ್ತಿದ್ರೆ ಅದಕ್ಕೆ ಒಗ್ಬಿಟ್ಟಿರುತ್ತೆ ಈಗ ನೀವು ಹೇಳ್ದಂಗೆ ಟೀಚಿಂಗ್ ಯಾವಾಗ್ ನಿಂತ್ಕೊಂಡಿರ್ತಾರೆ ಇಲ್ಲ ಕಂಡಕ್ಟರ್ಸ್ ಅವರು ನಿಂತ್ಕೊಂಡೇ ಇರ್ತಾರೆ ಇನ್ನು ಕುತ್ಕೊಂಡು ಮಾಡೋ ಜಾಬ್ ಆಗಿತ್ತಂದ್ರೆ ಲ್ಯಾಪ್ಟಾಪ್ ಇಟ್ಕೊಂಡೇ ಕೂತಿರ್ತಾರೆ ಅಂದ್ರೆ ನಾವು ಚೇಂಜ್ ಮಾಡ್ಬೇಕು ಆ ಒಂದು ಪದ್ಧತಿನ ನಾವು ಚೇಂಜ್ ಮಾಡಬೇಕು ಯಾವಾಗ್ಲೂ ನಿಂತ್ಕೊಂಡೇ ಮಾಡ್ಬೇಕಾಗಿರುವಂತ ವೃತ್ತಿ ಆಗಿತ್ತು ಅಂತಂದ್ರೆ ಆಗಾಗ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಕುತ್ಕೊಳ್ಬೇಕು ಒಂದಷ್ಟು ಎಕ್ಸರ್ಸೈಸ್ ಒಂದ್ ವೇಳೆ ನಿಮ್ದೇನಾದ್ರು ಕುತ್ಕೊಂಡೇ ಮಾಡುವಂತ ವೃತ್ತಿ ಆಗಿತ್ತು ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡೇ ಕೂತಿರ್ತೀರಾ ಈ ಥರದ ಒಂದು ಕೆಲಸ ಅಂದರೆ ಮಧ್ಯೆ ಮಧ್ಯೆ ಬ್ರೇಕ್ ತೊಗೊಂಡು ಒಂದು ಸ್ವಲ್ಪ ಓಡಾಡೋದು ಅಂದರೆ ನಮ್ಮ ದೇಹದ ಒಂದು ರಚನೆ ಯಾವ ರೀತಿ ಆಗಿರುತ್ತೆ ಅಂತಂದರೆ ಅದು ಎಲ್ಲ ಥರದ ಕೆಲಸಗಳನ್ನ ಮಾಡಿಸ್ಬೇಕು ಅಂತಲೇ ಬಯಸ್ತಾ ಇರುತ್ತೆ ಆದರೆ ನಾವುಗಳು ಅದಕ್ಕೆ ಸ್ಪಂದಿಸ್ತಾ ಹೋಗಬೇಕು ಒಂದೇ ರೀತಿಯ ಕೆಲಸ ಮಾಡ್ತಿದ್ದಾಗ ದಯಮಾಡಿ ಮಧ್ಯೆ ಮಧ್ಯೆ ವಿರಾಮಗಳನ್ನು ತಗೊಳ್ಳಿ ಅದು ದೇಹಕ್ಕೂ ಒಳಿತು ಮತ್ತು ಆರೋಗ್ಯಕ್ಕೂ ಒಳಿತು ಸರಿನಾ ಬನ್ನಿ ಮತ್ತೊಮ್ಮೆ ಇನ್ನಷ್ಟು ಇನ್ನಷ್ಟು ಮಾಹಿತಿಗಳನ್ನು ಪಡೆಯೋಣ ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ನಿಮ್ಮ ಮಾಹಿತಿ ಅಥವಾ ನಿಮ್ಮ ಏನೇ ಗೊಂದಲಗಳಿದ್ರೆ ನೀವು ಇಲ್ಲಿ ಅದೆಲ್ಲಕ್ಕೂ ಪರಿಹಾರ ಇದೆ ಮತ್ತು ಇದು ಹೇಗಪ್ಪ ಸಿಗುತ್ತೆ ಸತ್ಪುಷ್ಟಿ ಸತ್ಪುಷ್ಟಿನವನಿ ಎಷ್ಟೆಲ್ಲ ವಿಚಾರಗಳನ್ನು ಒಳಗೊಂಡಿದೆ ಒಂದು ಒಳ್ಳೆ ಆಹಾರ ಪಾನಿ ಅಂತೆಲ್ಲ ಹೇಳ್ತಾ ಇದ್ದಾರಾ ಇದು ಹೇಗೆ ನಮಗೆ ಸಿಗುತ್ತೆ ನಮ್ಮ ಮನೆ ಬಾಗಲಿ ಹೇಗೆ ಬರುತ್ತೆ ಇದು ಅನ್ನೋ ಪ್ರಶ್ನೆ ನಿಮ್ದಾಗಿತ್ತು ಅಂತಂದರೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ನಾನು ಪುನಃ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಂಬರ್ ಈ ರೀತಿ ಇದೆ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಮತ್ತೊಮ್ಮೆ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಕಾಲ್ ಮಾಡೋದ್ರ ಮೂಲಕ ನಿಮ್ಗೆ ಬೇಕಾದಂತ ಮಾಹಿತಿ ಅಂದ್ರೆ ಇದು ಎಲ್ಲಿಗೆ ತಲುಪಬೇಕು ಯಾವಾಗ ತಲುಪುತ್ತೆ ಎಷ್ಟು ಹಣನ ನೀವು ಪಾವತಿ ಮಾಡಬೇಕು ಯಾವ ರೂಪದಲ್ಲಿ ಇದನ್ನ ಪಾವತಿ ಮಾಡಬೇಕು ಎಲ್ಲ ಮಾಹಿತಿನ ನಮಗೆ ತಿಳಿಸ್ಕೊಡ್ತಾರೆ ಸರಿನಾ ಬನ್ನಿ ಡಾಕ್ಟರ್ ಹತ್ರ ಮತ್ತಷ್ಟು ಮಾಹಿತಿನ ಪಡೆಯೋಣ ಡಾಕ್ಟರ್ ಇನ್ನು ಆರ್ಥರೈಟಿಸ್ ಬಗ್ಗೆ ಹೇಳಿ ತಿಳಿಸ್ಕೊಟ್ರಿ ಇನ್ನು ಪೈಲ್ಸ್ ಅನ್ನೋ ವಿಚಾರ ಬಂದಾಗ ಬಹುಶಃ ಇದನ್ನ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಈಗ ಬ್ಯಾಂಕ್ ಎಂಪ್ಲಾಯೀಸ್ ಆಗಿರಬಹುದು ಅಥವಾ ಐ ಟಿ ಕಂಪನಿಗಳಲ್ಲಿ ಸದಾ ಒಂದು ಏಟ್ ಅವರ್ಸ್ ವರ್ಕ್ ಅಂದ್ರೆ ಏಟ್ ಅವರ್ಸ್ ಕೂತ್ಕೊಂಡೇ ವರ್ಕ್ ಮಾಡ್ತಿರ್ತಾರೆ ಸೊ ಇಲ್ಲಿ ದುಡಿಬೇಕು ಅನ್ನೋ ಹಂಬಲ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ಅದನ್ನ ಮಾಡ್ಬೇಕು ಫುಲ್ಫಿಲ್ ಮಾಡ್ಬೇಕಂತೆಲ್ಲ ಇರುತ್ತೆ ಆದ್ರೆ ಈ ತರ ಪೈಲ್ಸ್ ಅಂತ ಬಂದಾಗ ಇದನ್ನ ಹೇಳ್ಕೊಳಕು ಮುಜುಗರ ಅಂತ ಕೆಲವೊಬ್ರು ಹೇಳ್ಕೊಳ್ಳೋದೇ ಇಲ್ಲ ಇದು ಯಾವ ರೀತಿಯಾಗಿ ನಮ್ಮ ಒಂದು ದೇಹಕ್ಕೆ ತೊಂದರೆ ಕೊಡುತ್ತೆ ಮತ್ತೆ ಇದನ್ನ ಹೇಗೆ ನಾವು ಪರಿಹರಿಸಬಹುದು ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ಒಂದು ಮೊದಲನೇದಾಗಿ ಎರಡನೇದು ಅಂದ್ರೆ ಲೈಫ್ ಸ್ಟೈಲ್ ಕೂಡ ಇದರಲ್ಲಿ ಸೇರ್ಕೊಳ್ತೆ ಸೊ ಆಹಾರ ಪದ್ಧತಿ ಅಂತಂದರೆ ಕೆಲವಾರು ಜನ ಒಂದು ಆ ಸಮಯಕ್ಕೆ ಸರಿಯಾಗಿ ಅಂತಂದರೆ ಒಂದು ಕಾಲದ ಸಮಯವಿಲ್ಲದೆ ಅಂತಂದರೆ ಒಂದು ಕೆಲಸಕ್ಕೆ ಅತಿಯಾಗಿ ವೇಗವಾಗಿ ಓಡ್ತಾ ಇರುವಂಥ ಈ ಸಮಯದಲ್ಲಿ ಒಂದು ಆಹಾರಕ್ಕೆ ಅಷ್ಟು ಒಂದು ಇಂಪಾರ್ಟೆನ್ಸ್ ಅಥವಾ ಸಮಯವನ್ನು ವ್ಯಯಿಸುವುದಿಲ್ಲ ಸೊ ಹಾಗಾಗಿ ಆ ಸಮಯಕ್ಕೆ ಏನು ಆಹಾರ ಇರುತ್ತೋ ಯಾವ್ದು ಸಿಗುತ್ತೋ ಅಥವಾ ಯಾವ ರೀತಿ ಅದನ್ನು ಕುಕ್ ಮಾಡಿರ್ತಾರೋ ಇರಲ್ವೋ ಅದೇನು ಗಮನಿಸದೆ ಒಂದು ಯಾವುದೋ ಒಂದು ಆಹಾರ ಅಂತ ಸೇವಿಸ್ತಾರೆ ಅದು ಒಂದು ರೀತಿಯಲ್ಲಿ ನಮ್ಮ ಪೋಷಕಾಂಶಗಳಿಗೆ ಭಾಳಷ್ಟು ಧಕ್ಕೆ ಉಂಟಾಗುತ್ತೆ ಅಂತ ಕೂಡ ಹೇಳ್ಬೋದು ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ಒಂದು ಆಹಾರ ಸೇವನೆ ಮಾಡದೇ ಇದ್ದಾಗ ನಮ್ಮ ದೇಹ ಕೂಡ ಅಂತಂದರೆ ಆ ಜೀರ್ಣಾಂಗಗಳು ಕೂಡ ಯಾವುದೋ ಒಂದು ಸಮಯಕ್ಕೆ ತಿಂದಾಗ ಅದು ಅದು ತನ್ನ ಒಂದು ಒಂದು ಮಿತಿಯನ್ನು ಮೀರಿ ಅದು ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಮಾಡಿ ಅದು ಎಷ್ಟಾಗುತ್ತೋ ಅಷ್ಟು ಜೀರ್ಣ ಮಾಡಿ ಮತ್ತು ಇನ್ನು ಮಿಕ್ಕಿದ ಹಾಗೆ ಅಜೀರ್ಣವಾದ ರೀತಿಯಲ್ಲಿ ನಮ್ಮ ಆಹಾರ ಆಮ ಅಥವಾ ಒಂದು ಇಂಡೈಜೆಸ್ಟೆಡ್ ಫುಡ್ ಅಥವಾ ಒಂದು ರೀತಿಯಲ್ಲಿ ನಮ್ಮ ಶರೀರದಲ್ಲೇ ಉಳ್ಕೊಂಡು ವಿಷವಾಗಿ ಪರಿಣಮಿಸುತ್ತದೆ ಮತ್ತು ಇದರ ಜೊತೆಗೆ ಒಂದು ಆಹಾರದಲ್ಲಿ ಎಲ್ಲ ರೀತಿಯ ಒಂದು ಪೋಷಕಾಂಶಗಳು ಅಂತಂದರೆ ಎಲ್ಲ ರೀತಿಯ ವೈಟಮಿನ್ಸ್ ಇರಬೇಕು ಫ್ಯಾಟ್ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ಮತ್ತು ಅದರ ಜೊತೆಗೆ ಈ ವೈಟಮಿನ್ಸ್ ಇದೆಲ್ಲ ಮಿನರಲ್ಸ್ ಇವೆಲ್ಲವೂ ನಮಗೆ ಬೇಕು ಅಂತಂದರೆ ಮುಖ್ಯವಾದದ್ದು ಒಂದು ಫೈಬರ್ ಅಥವಾ ವೆಜಿಟೇಬಲ್ಸ್ ಕೂಡ ಅಂತ ಹೇಳ್ಬೋದು ಸೊ ನಮ್ಮ ಆಹಾರದಲ್ಲಿ ಒಂದು ಅರ್ಧ ಭಾಗದಷ್ಟು ನಾವು ವೆಜಿಟೇಬಲ್ಸ್ ದಿನನಿತ್ಯ ಸೇವಿಸಿದಾಗ ಒಂದು ಫೈಬರ್ ಅನ್ನೋ ಅಂಶ ನಮಗೆ ಬಹಳಷ್ಟು ಸಿಗುತ್ತೆ ಅಂತ ಕೂಡ ಹೇಳ್ಬೋದು ಸೊ ಈ ಫೈಬರ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ನಮ್ಮ ಶರೀರದಲ್ಲಿ ಆಹಾರದ ಜೊತೆಗೆ ಅದು ನಮ್ಮ ಶರೀರದೊಳಗೆ ಹೋದಾಗ ಆ ಕರಳಲ್ಲಿ ಎಷ್ಟೇ ಒಂದು ಅಬ್ಸಾರ್ಪ್ಷನ್ ಆಗಿದ್ರೂ ಕೂಡ ಆ ಮಿಕ್ಕಿರುವಂಥ ಡೈಜೆಸ್ಟೆಡ್ ಫುಡ್ ಅನ್ನ ವೇಸ್ಟ್ ಪ್ರಾಡಕ್ಟ್ ಇದ್ದರೂ ಕೂಡ ಅದರಲ್ಲಿ ಎಷ್ಟು ನೀರಿನ ಅಂಶ ಎಷ್ಟು ಇರುತ್ತೋ ಅದೆಲ್ಲವನ್ನು ಅಬ್ಸಾರ್ಬ್ ಮಾಡಿ ಅಂತಂದರೆ ನೀರಿನಂಶ ಅದು ಆದಷ್ಟು ಬೇಕಾಗುವ ಎಷ್ಟಾಗುತ್ತೋ ಅಷ್ಟು ಅಬ್ಸಾರ್ಬ್ ಮಾಡಿದಾಗ ಆ ನೀರಿನಂಶ ನಮ್ಮ ಶರೀರದಲ್ಲೇ ಉಳ್ಕೊಳ್ಳುತ್ತೆ ಮತ್ತು ಎಷ್ಟೇ ವೇಸ್ಟ್ ಪ್ರಾಡಕ್ಟ್ ಇದ್ದರೂ ಅದನ್ನು ಮತ್ತೆ ವಾಪಸ್ ನಮ್ಮ ಶರೀರದಿಂದ ಹೊರಹಾಕುವುದಕ್ಕೆ ಬಹಳ ಸಹಾಯಕ ಆಗುತ್ತೆ ಅಂದರೆ ಆ ಫೈಬರ್ ಅನ್ನೋದು ಆ ನಾರಿನಂಶ ಅನ್ನೋದು ಅಷ್ಟು ಅಂದರೆ ಉತ್ತಮ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಫೈಬರ್ಸ್ ನಮಗೆ ಸಿಗಬೇಕು ಅಂತಂದರೆ ನಾವು ಒಂದು ಸಾಮಾನ್ಯವಾಗಿ ಬೇಳೆಗಳು ಜಾಸ್ತಿ ಉಪಯೋಗಿಸ್ತಾ ಬರ್ತಾ ಇರ್ತೀವಿ ಬಟ್ ಅದಕ್ಕೆ ಸಹಾಯಕವಾಗಿ ಒಂದು ಕಾಳುಗಳು ಅಂತಂದರೆ ಯಾವುದೇ ರೀತಿಯ ಕಾಳುಗಳಂದರೆ ಮೇಲಿನ ಸಿಪ್ಪೆ ಇರುವಂಥ ಒಂದು ಕಾಳುಗಳನ್ನು ತಿಂದಾಗ ಆ ಫೈಬರ್ ಅಂಶ ನಮಗೆ ಬಹಳಷ್ಟು ದೊರಕುತ್ತದೆ ಮತ್ತು ಕೆಲವಾರು ತರಕಾರಿಗಳು ಅಷ್ಟೇ ಅನೇಕ ಸಮಯದಲ್ಲಿ ನಾವು ಆ ಮೇಲಿನ ಸಿಪ್ಪೆಯೆಲ್ಲ ತೆಗೆದುಬಿಡ್ತೀವಿ ಬಟ್ ಆದಷ್ಟು ಅದನ್ನು ಕ್ಲೀನ್ ಮಾಡಿ ಬರೀ ನೀರಿನಲ್ಲಿ ತೊಳೆದ್ಬಿಟ್ಟು ಈ ಕ್ಯಾರೆಟ್ ಆಗಲಿ ಮೂಲಂಗಿ ಆಗಲಿ ಯಾವುದೇ ತರಕಾರಿಯ ಮೇಲಿನ ಸಿಪ್ಪೆ ಜಾಸ್ತಿ ತೆಗೆದಲೆ ಹಾಗೆ ಬೇಯಿಸಿ ತಿನ್ನೋದ್ರಿಂದ ಅದರಲ್ಲಿ ಕೂಡ ನಮಗೆ ಬಹಳಷ್ಟು ಫೈಬರ್ ದೊರಕುತ್ತೆ ಅಂತ ಕೂಡ ಹೇಳ್ಬೋದು ಮತ್ತು ಅನೇಕ ರೀತಿಯ ಈ ಒಂದು ಸಪ್ಪು ಯಾವುದೇ ರೀತಿಯ ಸಪ್ಪುಗಳನ್ನು ಸೇವಿಸಿದ್ರು ಕೂಡ ನಮಗೆ ಬಹಳಷ್ಟು ಫೈಬರ್ಸ್ ದೊರೆಯುತ್ತೆ ಇದರ ಜೊತೆಗೆ ಅನೇಕ ಹಣ್ಣುಗಳಲ್ಲಿ ಕೂಡ ಫೈಬರ್ ಇರುತ್ತೆ ಅಂತ ಕೂಡ ಹೇಳ್ಬೋದು ಈಗಿನ ಒಂದು ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣಲ್ಲಿ ಬಹಳಷ್ಟು ಫೈಬರ್ ಸಿಗುತ್ತೆ ಮತ್ತು ಅನೇಕ ಈಗ ಆಲ್ ಸೀಸನಲ್ ಫ್ರೂಟ್ ಅಂತಂದರೆ ಒಂದು ಪಪಾಯ ಅಂತ ನಾವು ತೊಗೊಂಡಾಗ ಅಂದರೆ ಸಾಮಾನ್ಯವಾದ ಹಣ್ಣು ಅಂತಂದರೆ ಪಪಾಯ ಇದನ್ನು ತಿಂದಾಗ ಕೂಡ ನಮಗೆ ಬಹಳಷ್ಟು ನಾರಿನಾಂಶ ಸಿಗುತ್ತೆ ಮತ್ತು ಈ ಯಾವುದೇ ರೀತಿಯ ಒಂದು ವಿಬಂಧ ಅಂತಂದರೆ ನಮ್ಮ ಕರಳಲ್ಲಿ ಅಥವಾ ನಮ್ಮ ಶರೀರದಲ್ಲಿ ಆ ಒಂದು ಅಜೀರ್ಣವಾದ ಒಂದು ಆಹಾರ ಪ ಪದಾರ್ಥ ಉಳ್ಕೊಂಡಾಗ ಅದನ್ನು ಹೊರಹಾಕುವುದಕ್ಕೆ ಈ ಫೈಬರ್ ಬಹಳಷ್ಟು ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಸೊ ಅದು ಉಳ್ಕೊಂಡಾಗ ಅದು ಒಂದು ಕಾನ್ಸ್ಟಿಪೇಷನ್ ಅಥವಾ ಒಂದು ಮಲಬದ್ಧತೆ ಅನ್ನೋ ಒಂದು ಲಕ್ಷಣ ನಮಗೆ ಬಹಳಷ್ಟು ಕಂಡು ಬರುತ್ತಿದೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಈ ಪೈಲ್ಸ್ ಅನ್ನ ವಿಚಾರಕ್ಕೆ ಬಂದಾಗ ಕೆಲವರಲ್ಲಿ ಒಂದು ಗೊಂದಲ ಇರುತ್ತೆ ಈಗ ಕೆಲವರಿಗೆ ಫೈಲ್ಸ್ ಇರುತ್ತೆ ಕೆಲವರಿಗೆ ಫಿಶಸ್ ಅಂತ ನಾವೇನು ಹೇಳ್ತೀವಿ ಅದಿರ್ಬೋದು ಅಥವಾ ಫಿಸ್ತುಲ ಇದಿರ್ಬೋದು ಇವರೆಲ್ರಿಗೂ ಇದನ್ನ ಇವರು ಈ ಸತ್ಪುಷ್ಟಿ ನೋನಿಯನ್ನ ಖಂಡಿತ ತಗೋಬಹುದು ಯಾಕೆಂತಂದ್ರೆ ಇದರಲ್ಲಿ ಅದೇ ಮೇನ್ ನಮಗೆ ಬೇಕಾಗಿರುವುದು ಆ ಒಂದು ಮಲಬದ್ಧತೆ ಅಥವಾ ಮಲವನ್ನು ನಮ್ಮ ದೇಹದಿಂದ ಹೊರಹಾಕುವುದಕ್ಕೆ ಸಲೀಸಾಗಿ ಹೊರಹಾಕುವುದಕ್ಕೆ ಆ ಫೈಬರ್ ಕಂಟೆಂಟ್ ಬೇಕಾಗಿರುತ್ತೆ ಸೊ ಆ ಫೈಬರ್ ಅಂಶ ಕೂಡ ಈ ಒಂದು ಸತ್ಪುಷ್ಟಿ ನೋನಿ ಅಥವಾ ನೋನಿ ಫಲದಲ್ಲಿ ನಮಗೆ ಸಿಗುತ್ತೆ ಅಂತ ಕಂಡು ಬಂದಿದೆ ಸೊ ಇದನ್ನು ತಗೊಳ್ಳೋದು ಬಹಳ ಉತ್ತಮ ಇನ್ನು ಈ ಫಿಶಸ್ ಅಥವಾ ಫಿಸ್ತುಲಾ ಬಂದ್ರೆ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಹೋಗುತ್ತೆ ಇನ್ನು ಮೂಲವಾದಿ ಬಂದ್ಬಿಟ್ರೆ ಹೋಗೋದೇ ಇಲ್ಲ ಅನ್ನೋದು ಒಂದು ನಂಬಿಕೆ ಇದೆ ನಮ್ಮಲ್ಲಿ ಅದು ಅಥವಾ ಹೋಗೋದೇ ಇಲ್ವಾ ಹೇಗೆ ಡಾಕ್ಟರ್ ಇದು ಅದು ನಾವು ಈಗ ಹೇಳಿದಂತೆ ಒಂದು ಫ್ರೇಜ್ ಇಂಗ್ಲೀಷ್ನಲ್ಲಿ ನಲ್ಲಿ ಹೇಳ್ದ ನಾವು ಅದನ್ನ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ನಾವು ಏನು ತಿಂತೀವೋ ನಮ್ಮ ಶರೀರ ಹಾಗೆ ಇರುತ್ತೆ ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ಮೇಯ್ನಾಗಿ ಆಗಿ ಅದು ಅವಲಂಬಿಸುತ್ತದೆ ಅಂದರೆ ನಮ್ಮ ಶರೀರ ನಾವು ಏನು ಹೇಗೆ ತಿಂತೀವೋ ಅದನ್ನೇ ಅದೇ ರೀತಿಯಲ್ಲಿ ನಮ್ಮ ಶರೀರ ಕೂಡ ಬೆಳೆಯುತ್ತೆ ಸೊ ಹಾಗಾಗಿ ನಾವು ಯಾವ ರೀತಿ ಡಯೆಟ್ ಅಥವಾ ಆಹಾರವನ್ನು ತಿನ್ನುವ ಒಂದು ಪದ್ಧತಿ ನಾವು ಹೇಗೆ ನಿರ್ವಹಿಸ್ತೀವೋ ಅದೇ ರೀತಿ ನಮ್ಮ ಶರೀರ ತನ್ನ ದಿನನಿತ್ಯದ ಕಾರ್ಯಕ್ರಮಗಳು ಅಂತಂದರೆ ಈ ಒಂದು ಪೈಲ್ಸ್ ಅನ್ನೋ ಲಕ್ಷಣ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಲಕ್ಷ ರೋಗ ಲಕ್ಷಣಗಳನ್ನು ಕಮ್ಮಿ ಮಾಡ್ಕೋಬೇಕು ಅಥವಾ ಇರದ ಹಾಗೆ ಅಥವಾ ಬರದ ಹಾಗೆ ಮಾಡ್ಕೋಬೇಕು ಅಂತಂದರೆ ನಾವು ಆಹಾರವನ್ನು ಸ್ವಲ್ಪ ಒಂದು ನಿರ್ದಿಷ್ಟವಾದ ಒಂದು ಇಂಥದೇ ತಿನ್ಬೋದು ಅಥವಾ ಇಂಥದೇ ತಿನ್ನಬೇಕು ಅನ್ನೋದನ್ನು ಮಾಡಿಕೊಂಡ್ರೆ ಖಂಡಿತ ಇಂಥ ಒಂದು ಪೈಲ್ಸ್ ಆಗಲಿ ಅಥವಾ ಯಾವುದೇ ರೀತಿಯ ಮಲಬದ್ಧತೆಯ ಸಮಸ್ಯೆ ಆಗಲಿ ಇಲ್ಲದಂಗೆ ನೋಡ್ಕೋಬೋದು ಓಕೆ ಇನ್ನು ಡಾಕ್ಟರ್ ಈ ಫೈಲ್ಸ್ ಅನ್ನೋ ವಿಚಾರಕ್ಕೆ ನೋಡಿದಾಗ ಈಗ ಹಾಕುವಂಥ ಡ್ರೆಸ್ ಆಗಿರ್ಬೋದು ಅಥವಾ ಜೀನ್ಸ್ ಪ್ಯಾಂಟ್ಗಳಿಗೆ ಎಲ್ಲರೂ ಹಾಕ್ತಾರೆ ಆ ಟೈಟ್ ಆಗಿರೋಂಥ ಜೀನ್ಸ್ ಪ್ಯಾಂಟ್ ಹಾಕೋದ್ರಿಂದ ಏನಾದರೂ ಅವ್ರಿಗೆ ತೊಂದರೆ ಆಗುತ್ತಾ ಅಥವಾ ಅದರಿಂದ ಏನಾದರೂ ಬರುವಂಥ ಚಾನ್ಸಸ್ ಇರುತ್ತಾ ಹೇಗೆ ಏಕೆ ಅಂತಂದರೆ ನಮ್ಮ ಭಾರತದ ಉಡುಪಲ್ಲಿ ಕಾಟನ್ ಬಹಳ ಮುಖ್ಯ ಅಂತ ಅಂತಂದ್ರೆ ಭಾಳ ಭಾಳ ವರ್ಷಗಳಿಂದ ಅಂದ್ರೆ ಅನೇಕ ಕಾಲದಿಂದ ಅದು ಬಂದಿರುವಂಥದ್ದು ಸೊ ಕಾಟನ್ ಯಾಕೆ ಹಾಕೋಬೇಕು ಅಂತಂದ್ರೆ ಅದರಲ್ಲಿ ನಮ್ಮ ಶರೀರದ ಯಾವುದೇ ರೀತಿಯ ಒಂದು ಉಷ್ಣಾಂಶ ಅಥವಾ ಯಾವುದೇ ರೀತಿಯ ಉಷ್ಣಾಂಶ ಅದರಲ್ಲಿ ಉತ್ಪನ್ನ ಆದರೂ ಕೂಡ ಅದನ್ನು ಒಂದು ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿ ಕಾಟನ್ಗೆ ಇರುತ್ತೆ ಬಟ್ ಅದೇ ರೀತಿ ನಾವು ಜೀನ್ಸ್ ಪ್ಯಾಂಟ್ ಆಗಲಿ ಅಥವಾ ಯಾವುದೇ ರೀತಿಯ ಬೇರೆ ಉಡುಪುಗಳನ್ನು ಧರಿಸಿದಾಗ ಆ ಒಂದು ಮೆಟೀರಿಯಲ್ ಅಂದರೆ ಅದಕ್ಕಂಥ ಒಂದು ನಮ್ಮ ಶರೀರದಲ್ಲಿ ಉತ್ಪನ್ನ ಆಗುವಂಥ ಉಷ್ಣಾಂಶ ಇರ್ಬೋದು ಅಥವಾ ಸ್ವೇದ ಇರ್ಬೋದು ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿ ಕಮ್ಮಿ ಇರುತ್ತೆ ಮತ್ತು ಒಂದು ರೀತಿಯಲ್ಲಿ ನಮ್ಮ ಯಾವುದೇ ಒಂದು ಅಂಗಗಳ ಭಾಗ ಕೂಡ ಅದು ಸರಿಯಾಗಿ ಉಸಿರಾಡೋಕ್ಕೂ ಅಂದರೆ ಜಾಗ ಇಲ್ಲದೆ ಅಂತಂದರೆ ಒಂದು ರೀತಿಯಲ್ಲಿ ಅದು ಯಾವುದೋ ಒಂದು ಸ್ಟೈಲ್ಗೋಸ್ಕರ ಹಾಕೊಳ್ಳೋ ಅಂಥದ್ದು ಸೊ ಹಾಗಾಗಿ ನಮ್ಮ ಶರೀರಕ್ಕೆ ಹೊಂದುವಂಥದ್ದು ಅಂತ ಒಳ್ಳೆಯದಲ್ಲ ಅಂತ ಅನ್ಕೋತೀನಿ ಓಕೆ ಡಾಕ್ಟರ್ ನಿಜವಾಗ್ಲು ನಾವು ಸಾಮಾನ್ಯವೇ ನೋಡ್ತಿರ್ತೀವಿ ಈ ಇವತ್ತಿನ ದಿನಗಳಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಅದು ಮೈಗೆ ಬಟ್ಟೆ ಹಾಕಿದ್ರೆ ಬಟ್ಟೆಗೆ ಮೈ ಹಾಕಿದ್ರು ಗೊತ್ತೇ ಆಗೋದಿಲ್ಲ ಅಷ್ಟು ಟೈಟ್ ಆಗಿರೋ ಒಂದು ಬಟ್ಟೆಗಳನ್ನ ಧರಿಸೋದ್ರಿಂದ ಕೂಡ ಪೈಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಅದು ಕೂಡ ಎಂಪ್ಲಾಯೀಸ್ ಅಂದ್ರೆ ಈಗ ಕಂಪನಿಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹೋಗ್ಬಿಟ್ಟು ಎಂಟ್ರಿಂದ ಹತ್ತು ತಾಸು ಕೆಲಸ ಮಾಡ್ತಿರ್ತಾರೆ ಈ ರೀತಿ ಬಟ್ಟೆ ಧರಿಸೋದು ಒಂದ್ ಕಡೆಗೆ ತೊಂದರೆ ಆಗಿರುತ್ತೆ ಮತ್ ಅಷ್ಟೊಂದು ಕುತ್ಕೊಂಡ್ ಕೆಲಸ ಮಾಡುವಂತದ್ದು ಎರಡನೇ ತೊಂದ್ರೆ ಸೊ ಬಹುಶಃ ಈ ಎಲ್ಲಾ ಒತ್ತಡಗಳಿಂದ ಈ ತರ ಕಾಯಿಲೆಗಳು ಬರೋದಕ್ಕೆ ದಾರಿ ಆಗ್ತಿದೆ ಏನೋ ಅಂತ ಅನ್ಸುತ್ತೆ ಡಾಕ್ಟರ್ ಹೀಗಾಗಿ ಏನು ಹೇಳ್ತೀರಾ ಈ ಥರ ಒಂದು ದಿನಗಳಲ್ಲೇ ನಾವೆಲ್ಲರೂ ಇದ್ದೀವಿ ಅಂದರೆ ಇವತ್ತು ಬೆಳಿಗ್ಗೆ ಹೋದವರು ಸಂಜೆನೇ ಬರಬೇಕು ಇವತ್ತಿನ ದಿನಗಳು ಆ ರೀತಿ ಇದೆ ಅದೇ ರೀತಿ ಕೆಲಸನೂ ಮಾಡಬೇಕು ಟಿಪ್ಸ್ ಕೊಡೋದಕ್ಕೆ ಏನು ಬಯಸ್ತೀರ ಅಂದರೆ ನಮ್ಮ ಹೆಲ್ತ್ ಓವರ್ ಆಲ್ ಹೆಲ್ತ್ ನಾವು ಇಟ್ಕೊಳ್ಳೋದ ಒಂದು ವಿಚಾರವಾಗಿ ನಾವು ಅಟ್ಲೀಸ್ಟ್ ನಾವು ತಿನ್ನೋ ಆಹಾರ ಒಂದು ಸ್ವಲ್ಪ ಆದಷ್ಟು ಮನೆಯಲ್ಲೇ ಮಾಡಿ ತಿನ್ನುವುದು ಬಹಳ ಉತ್ತಮ ಅನ್ಕೋತೀನಿ ಅಥವಾ ಹೊರಗಡೆ ತಿಂದರೂ ಕೂಡ ಆದಷ್ಟು ನಮ್ಮ ಆಹಾರದಲ್ಲಿ ಅರ್ಧದಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಒಂದು ತರಕಾರಿಗಳು ಇದ್ದರೆ ಒಳ್ಳೆಯದು ಮತ್ತು ಇನ್ನು ಟ್ವೆಂಟಿ ಪರ್ಸೆಂಟ್ ಸ್ವಲ್ಪ ಕಾರ್ಬೋಹೈಡ್ರೇಟ್ಸು ಟ್ವೆಂಟಿ ಫೈವ್ ಅಷ್ಟು ಪ್ರೋಟೀನ್ಸ್ ಆಮೇಲೆ ಇದಕ್ಕೆ ಮಿಕ್ ಮಿಕ್ಕಿರುವುದು ಇನ್ನು ಒಂದು ತ್ರೀ ಪರ್ಸೆಂಟಷ್ಟು ಫ್ಯಾಟ್ ಅನ್ನೋದು ಅಂದರೆ ಜಿಡ್ಡಿನ ಅಂಶ ಇನ್ನೊಂದು ಟೂ ಪರ್ಸೆಂಟು ಸ್ವಲ್ಪ ಹಣ್ಣು ಅಂಶ ಕೂಡ ನಮ್ಮ ಯಾವುದೇ ಒಂದು ಆಹಾರ ಅಥವಾ ಮಧ್ಯಾಹ್ನದ ಊಟ ಆಗಿರ್ಬೋದು ರಾತ್ರಿ ಊಟ ಆಗಿರ್ಬೋದು ಆ ಥರ ಅದನ್ನು ಡಿವೈಡ್ ಮಾಡಿ ಒಂದು ಹೆಚ್ಚಿನ ಅಂಶ ನಮ್ಮ ತರಕಾರಿಗಳಿಗೆ ಜ ಆದಷ್ಟು ಆದ್ಯತೆ ಕೊಟ್ಟರೆ ಯಾವುದೇ ರೀತಿಯ ಒಂದು ಇಂಥ ಒಂದು ಲಕ್ಷ ರೋಗ ಲಕ್ಷಣಗಳು ಕಂಡುಬರೋದಿಲ್ಲ ಅಂತ ಅನ್ಕೋತೀವಿ ಓಕೆ ಡಾಕ್ಟರ್ ಡಾಕ್ಟರ್ ಇನ್ನೂ ಒಂದು ವಿಷಯ ಇದೆ ಏನು ಅಂತಂದರೆ ಈಗ ಸಾಮಾನ್ಯವಾಗಿ ನೋಡಿ ನಾವು ಬೆಳೀತಾ ಬೆಳೀತಾ ಒಂದು ಲಗ್ಜುರಿ ಲೈಫ್ ಅಂತ ನಾವು ಕಳಿಬೇಕು ಅಂತ ಎಲ್ಲರೂ ಆಸೆ ಪಡ್ತೀವಿ ಬಹುಶಃ ತಪ್ಪು ಅಲ್ಲ ನೀವು ಕಷ್ಟಪಟ್ಟಿದ್ದ ತಕ್ಷಣ ಬೆಳೆದೋಗ್ಲ ಆದರೆ ಅಂತ ಹಂತ ಅಂದರೆ ನಾವು ಈ ಲಗ್ಜುರಿ ಲೈಫ್ನ ಲೀಡ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಾವೇನು ಮಾಡ್ತೀವಿ ನಮ್ ಕೈಲಿ ಕೆಲಸ ಆಗ್ತಾ ಇರತ್ತೆ ಆದ್ರೂ ಕೂಡ ನಾವು ಬೇರೆಯವರ ಮೇಲೆ ಅವಲಂಬಿತರಾಗ್ತೀವಿ ಇಲ್ಲ ಯಾವುದೋ ಒಂದು ಕಾರಲ್ಲೇ ಹೋಗ್ಬೇಕು ನಡ್ಕೊಂಡು ಹೋಗುವಂತ ಒಂದ್ ಜಾಗ ಇದ್ರೂ ಕೂಡ ನಾವು ಸ್ಕೂಟರ್ ಅಲ್ಲಿ ಹೋಗಬೇಕು ಇಲ್ಲ ಒಂದ್ ಸ್ವಲ್ಪ ಬಸ್ಸಲ್ಲಿ ಹೋಗುವಂತ ಒಂದು ವ್ಯವಸ್ಥೆ ಇದ್ರೂ ಕೂಡ ನಾವು ಕಾರಲ್ಲಿ ಹೋಗಬೇಕು ಅಂದ್ರೆ ಒಂದು ಐಷಾರಾಮಿ ಜೀವನವನ್ನ ನಾವು ನಡೆಸ್ತಿರ್ತೀವಿ ಆದ್ರೆ ಆ ಜೀವನ ನಡೆಸೋದ್ರ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ ನಾವು ಹೇಳ್ತಿರೋ ನಮ್ಮ ದೇಹಕ್ಕೆ ಅದರಿಂದ ಯಾವ ರೀತಿ ಅಂತ ತೊಂದರೆ ಆಗುತ್ತೆ ಸೊ ಅಂತಹ ಒಂದು ದೃಷ್ಟಿ ನಾವು ಯಾವ ರೀತಿ ಆದರಿಕೆ ಆದಷ್ಟು ಅಂದ್ರೆ ಆ ಥರ ಓಡಾಡೋ ಪದ್ಧತಿ ಅಥವಾ ಆ ಥರ ಕೆಲಸ ಮಾಡುವಂಥದ್ದು ಇದ್ರೆ ಅದರ ಜೊತೆಗೆ ಸ್ವಲ್ಪ ಯೋಗ ಮಾಡ್ಕೋಬೋದು ಎಕ್ಸಸೈಸ್ ಏನಾದ್ರು ಮಾಡ್ಬೋದು ಅಥವಾ ಜಸ್ಟ್ ಸಿಂಪಲ್ ವಾಕಿಂಗ್ ಮಾಡ್ಬೋದು ಅಥವಾ ಆದಷ್ಟು ಕೈಲಾದಷ್ಟು ಮನೆ ಕೆಲಸ ಮಾಡಿಕೊಂಡ್ರು ಕೂಡ ಬಹಳಷ್ಟು ಉತ್ತಮ ಅಂತ ಅನ್ಕೋತೇನೆ ಓಕೆ ಡಾಕ್ಟರ್ ಡಾಕ್ಟರ್ ಏನು ಸತ್ಪುಷ್ಟಿ ನೋನಿ ಇದ್ರ ಬಗ್ಗೆ ಮಾತುಗಳನ್ನ ತಿಳಿಸ್ತಾ ಇದ್ದೀರಾ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಸತ್ಪುಷ್ಟಿ ನೋನಿಯನ್ನ ಯಾರು ತಗೊಳ್ಬಾರದು ಈಗ ಇದರಲ್ಲಿರುವಂಥ ಅನೇಕ ಒಂದು ಅಂಶಗಳನ್ನು ನೋಡಿದಾಗ ಅಂದರೆ ನೋನಿ ಫಲದಲ್ಲಿ ಇದು ಒಂದು ಅಮೆನೋಗ್ ಅಂತಂದರೆ ಯುಟ್ರೈನ್ ಟಾನಿಕ್ ಅಂತ ಕೂಡ ಹೇಳ್ತಾರೆ ಅಥವಾ ಯೂಟ್ರೈನ್ ಸ್ಟಿಮುಲೆಂಟ್ ಆಂಥ್ರೊಕ್ವಿನಸ್ ಅಂತಾರೆ ಅದನ್ನು ಆ ಅಂಶ ಈ ಒಂದು ನೋನಿ ಇರೋದ್ರಿಂದ ಅಧಿಕವಾಗಿ ಅಂತಂದರೆ ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಲೇಡೀಸ್ ತೊಗೋಬಾರ್ದು ಮತ್ತು ಒಂದು ಲ್ಯಾಕ್ಟೇಟಿಂಗ್ ಮದರ್ಸ್ ಅಂತಂದರೆ ಸಣ್ಣ ಮಕ್ಕಳು ಅಥವಾ ಸಣ್ಣ ಮಗುವಿಗೆ ಹಾಲು ಕುಡಿಸುವಂಥ ತಾಯಂದರು ತಗೋಬಾರ್ದು ಸೊ ಒಂದು ವರ್ಷದ ತನಕ ಆಮೇಲೆ ಈಗ ಕೆಲವಾರು ಜನಗಳಿಗೆ ಅಂದರೆ ರೋಗ ಲಕ್ಷಣಗಳಿರುವಂಥವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದ್ದರೆ ಅಂಥವರು ಮತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿರುವವರು ಮತ್ತು ಕೆಲವಾರು ಔಷಧಿಗಳು ಅಂತಂದರೆ ಈಗ ಬ್ಲಡ್ ಥಿನ್ನರ್ಸ್ ಅಂತ ತೊಗೋತಾ ಇರ್ತಾರೆ ಸೊ ಅಂಥವರು ಮುಖ್ಯವಾಗಿ ಈ ಒಂದು ನೋನಿ ಫಲ ತೊಗೊಳ್ಳೋದು ಸೂಕ್ತವಲ್ಲ ಮತ್ತೆ ತೀರಾ ಸಣ್ಣ ಮಕ್ಕಳು ಅಂದರೆ ಒಂದು ಎಂಟು ಏಳು ವರ್ಷಕ್ಕಿಂತ ತೀರಾ ಕಮ್ಮಿ ವಯಸ್ಸಿನವರು ಕೂಡ ಈ ಒಂದು ನೋನಿ ಫಲ ಅಷ್ಟು ಸೂಕ್ತವಲ್ಲ ಅಂತ ಹೇಳ್ತೀನಿ ಓಕೆ ವೀಕ್ಷಕ್ರೆ ನೋಡ್ತಾ ಇದ್ದೀರಲ್ಲ ಈ ಸತ್ಪುಷ್ಟಿ ನೋನಿಯನ್ನು ಯಾರೆಲ್ಲ ತಗೊಳ್ಬೇಕು ಮತ್ತು ಹೇಗೆ ತಗೋಬೇಕು ಮತ್ತು ಯಾರು ತಗೊಳ್ಬಾರ್ದು ತುಂಬ ಅರ್ಥ ಮಾಡ್ಕೊಳ್ಳಿ ಯಾರು ತಗೊಳ್ಬಾರ್ದು ಅನ್ನುವಂಥದ್ದನ್ನು ಕೂಡ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ದಾರೆ ಬಹುಶಃ ಎಲ್ಲ ಮಾಹಿತಿಗಳು ನಮಗೆ ಉಪಯೋಗ ಆಗ್ತಾ ಇದೆ ಅಂದ್ಕೊಳ್ತೀನಿ ತಾವು ಕೂಡ ತಮ್ಮ ಯಾವುದೇ ಕಾಯಿಲೆ ಇದ್ದರೂ ಕೂಡ ಕರೆ ಮಾಡಿ ಬಗೆಹರಿಸ್ಕೊಳ್ಬೋದು ಅದಕ್ಕೆ ಸೂಕ್ತ ಪರಿಹಾರನ ಕಂಡುಕೊಳ್ಬೋದು ಅಷ್ಟೇ ಅಲ್ಲ ನಾವು ಆಗಲಿಂದನೂ ಹೇಳ್ತಾ ಇದ್ದೀವಿ ಇದು ಕಾಯಿಲೆ ಇದ್ದರೆ ಮಾತ್ರ ಅಷ್ಟೇ ಇಲ್ಲ ಕಾಯಿಲೆ ಇಲ್ಲದೇ ಇರೋರು ಕೂಡ ಅಂದರೆ ಮುಂದೆ ಬರುವಂತಹ ಕಾಯಿಲೆಗಳನ್ನು ಕೂಡ ನಾವು ಯಾವ ರೀತಿಯಾಗಿ ಎದುರಿಸಬಹುದಪ್ಪ ನಮ್ಮ ದೇಹಕ್ಕೆ ಯಾವ ರೀತಿಯಾದಂತಹ ಒಂದು ಶಕ್ತಿಯನ್ನು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಮದುವೆ ಸತ್ಪುಷ್ಟಿ ನೋನಿಯನ್ನು ನಾವು ದಿನನ ತಗೊಂಡ್ರೆ ಸಾಕು ನಮ್ಮ ಆರೋಗ್ಯ ನಮ್ಮ ಅವತ್ತಿನ ದಿನಚರಿಗಳಾಗಿರಬಹುದು ಅಥವಾ ನಾವು ಎಷ್ಟು ಚೈತನ್ಯದಿಂದ ಇರ್ತೀವಿ ಅನ್ನುವಂಥದ್ದನ್ನು ಬಹುಶಃ ನೀವು ಗಮನಿಸ್ಬೋದಾಗುತ್ತೆ ಅಂತ ಎಲ್ಲಾ ಒಳ್ಳೆ ಅಂಶಗಳು ಕೂಡ ಇದರಲ್ಲಿ ಒಳಗೊಂಡಿದೆ ಬರೀ ಡಾಕ್ಟರ್ ಒಂದು ಕರೆದೇ ತೊಗೊಳ್ಳೋಣ ಹಲೋ 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 ಶರಣು ಶರಣಾರ್ಥಿ ತಮಗೆ ತಮ್ಮ ಹೆಸರು ಸಂತೋಷ್ ಅಂತ ಸಂತೋಷ್ ಅವರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕುಂದಾಪುರದಿಂದ ಮಾತಾಡ್ತಾರೆ ಕುಂದಾಪುರದಿಂದ ಮಾತಾಡಿ ಡಾಕ್ಟರ್ ಗೀತಾ ಅವರಿದ್ದಾರೆ ಹೇಳಿ ಸರ್ ಹೇಳಿ ಹಾ

ಪರಿಣಾಮಕಾರಿಯಾದಂತಹ ಗಿಡಮೂಲಿಕೆ ಉತ್ಪನ್ನಗಳನ್ನು ಸಿದ್ಧಪಡಿಸಿ ಈ ಸಾರ್ವಜನಿಕರಿಗಾಗಲಿ ಅಥವಾ ನಾವು ಸಮಸ್ಯೆ ಪರ್ಟಿಕಲ್ ಯಾವ ಸಮಸ್ಯೆಗೆ ತಕೊಳುದು ಬೆಟ್ರೋ ಮತ್ತೆ ಈ ಒಂದು ಗಿಡಮೂಲಿಕೆ ಉತ್ಪನ್ನಗಳನ್ನು ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀರಿ ಯಾವ ಯಾವ ನೋವುಗಳಿಗೆ ಇದು ಸಿದ್ಧ ಔಷಧ ಅಂತ ಹೇಳ್ತೀರಾ ಇದರಲ್ಲಿ ನೋನಿ ಫಲ ಅನ್ನೋದು ಮುಖ್ಯವಾದ ದ್ರವ್ಯ ಮತ್ತೆ ಇದರ ಜೊತೆಗೆ ಅನೇಕ ಒಂದು ರಸಾಯನ ಅಂತ ಹೇಳುವಂತ ಆಯುರ್ವೇದ ದ್ರವ್ಯಗಳಂದರೆ ಆಮ್ ನೆಲ್ಲಿಕಾಯಿ ಇರ್ಬೋದು ಅಥವಾ ಅರ್ಶಿನ ಇರ್ಬೋದು ಹಾಗಲಕಾಯಿ ಇರ್ಬೋದು ಅಥವಾ ಮೇಷ ಶೃಂಗಿ ಅಂತಾರೆ ಸೊ ಈ ರೀತಿ ಅನೇಕ ಒಂದು ದ್ರವ್ಯಗಳು ಇದರಲ್ಲಿ ಹಾಕಿರೋದ್ರಿಂದ ಇದು ನಾವು ದಿನನಿತ್ಯ ನಮಗೆ ಒಂದು ರೋಗ ನಿರೋಧಕ ಶಕ್ತಿ ಬೇಕು ಅಂತಂದರೆ ಸಾಮಾನ್ಯವಾದ ಯಾವುದೇ ರೋಗ ಇಲ್ಲದೇ ಇದ್ರೂ ಇದನ್ನು ಸೇವಿಸ್ಬೋದು ಮತ್ತು ರೋಗ ಲಕ್ಷಣಗಳು ಅಂತ ಹೇಳಿದಾಗ ಒಂದು ಬ್ಲಡ್ ಶುಗರ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು ಅಥವಾ 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 ಒಂದು 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 ರೀತಿಯಲ್ಲಿ ಆರ್ಥ್ರೈಟಿಸ್ ಸಾಮಾನ್ಯವಾದ ಅಜೀರ್ಣ ಪ್ರಾಬ್ಲಮ್ ಪ್ರಾಬ್ಲಮ್ ಅನ್ನೋ ಕೂಡ ಈ ನೋನಿ ಫಲದಿಂದ ಅಥವಾ ನೋನಿ ಹಣ್ಣಿನ ರಸವನ್ನು ಸೇವಿಸಿದಾಗ ನಮಗೆ ಬಹಳಷ್ಟು ಉತ್ತಮ ಪರಿಣಾಮ ಕೊಡುತ್ತೆ ಅಂತ ಹೇಳ್ತೀನಿ ಉತ್ಪನ್ನಗಳಿಂದ ಮಾಡ್ತಾರಲ್ಲ ಆ ಇದರಲ್ಲಿ ಬಳಸಿದ್ದಾರೆ ಖಂಡಿತ ನಾವು ಯಾವುದೇ ರೀತಿ ಒಂದು ಆಯುರ್ವೇದದ ಯಾವ್ದ ಒಂದು ಪ್ರೊಡಕ್ಷನ್ ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ಔಷಧಿಗಳು ಮಾಡ್ತೀವೋ ಅದೇ ರೀತಿ ಇದನ್ನು ಕೂಡ ನೋನಿ ಫಲದ ಸತ್ಪುಷ್ಟಿ ನೋನಿ ಅನ್ನೋದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿದೆ ಓಕೆ ಯು ತಮಗೆ ಡಾಕ್ಟರ್ ಇನ್ನು ಈಗ ನಾವು ಡಯಾಬಿಟಿಸ್ ಇದ್ದವರು ಮತ್ತು ಇಲ್ಲದೇ ಇರೋರು ಯಾವ ರೀತಿ ತೊಗೊಳ್ಬೇಕು ಮತ್ತು ಇದನ್ನು ಯಾರು ತೊಗೋಬಾರ್ದು ಎಲ್ಲ ತಿಳಿಸಿದ್ರಿ ಇನ್ನು ಮಹಿಳೆಯರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ ಈಗ ಎಕ್ಸಾಂಪಲ್ ಪಿ ಸಿ ಓಡಿ ಈ ಥರ ಪ್ರಾಬ್ಲಮ್ ಇರ್ಬೋದು ಅವ್ರು ಇದನ್ನು ಯಾವ ರೀತಿ ತೊಗೊಳ್ಬೇಕು ಮತ್ತು ಅದರಿಂದ ಏನೋ ಸೈಡ್ ಎಫೆಕ್ಟ್ಸು ಏನು ಏನು ಇಲ್ಲ ಅಂತ ತಾವು ಹೇಳ್ತಿದ್ದೀರ ಸ್ವಲ್ಪ ಮಾಹಿತಿ ಇದ್ರ ಬಗ್ಗೆ ಈಗ ಮಹಿಳೆಯರು ಅಂತ ತೊಗೊಂಡಾಗ ಅವರಿಗೆ ಸಾಮಾನ್ಯವಾಗಿ ಪಿ ಸಿ ಓಡಿ ಕ ಅಂತ ಲಕ್ಷಣ ಇರ್ಬೋದು ಅಥವಾ ಒಂದು ರೀತಿಯಲ್ಲಿ ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಇರ್ಬೋದು ಅಥವಾ ಡಿಸ್ಮೆನೋರಿಯಾ ಅಂದರೆ ಆ ಸಮಯದಲ್ಲಿ ಭಾಳಷ್ಟು ಕಾಲು ನೋವು ಅಥವಾ ಹೊಟ್ಟೆ ನೋವು ಅಥವಾ ರಕ್ತದ ಒಂದು ಅತಿ ಹೆಚ್ಚಿನ ಬ್ಲೀಡಿಂಗ್ ಇರ್ಬೋದು ಅಥವಾ ಈ ಥರ ಒಂದು ತೊಂದರೆಗಳಿದ್ದಾಗ ಈ ಒಂದು ಸತ್ಪುಷ್ಟಿ ನೋನಿ ಅಥವಾ ನೋನಿ ಫಲದ ಒಂದು ರಸವನ್ನು ತಗೊಂಡಾಗ ಬಹಳ ಅವ್ರಿಗೆ ಪರಿಣಾಮಕಾರಿಯಾಗಿರುತ್ತೆ ಏಕೆಂತಂದರೆ ಇದರಲ್ಲಿರುವಂಥ ಒಂದು ಆಂಥ್ರಾಕ್ವಿನೋನ್ ಅಥವಾ ಒಂದು ಸ್ಕೋಪೊಲಿಟಿನ್ ಎಲ್ಲವೂ ಕೂಡ ಒಂದು ಟಾನಿಕ್ ಮತ್ತು ಯಾವುದೇ ರೀತಿಯ ನೋವನ್ನು ಕಮ್ಮಿ ಮಾಡುವಂಥ ಶಕ್ತಿ ಕೂಡ ಇರುತ್ತದೆ ಸೊ ಹಾಗಾಗಿ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಲ್ಲಿ ಬಹಳಷ್ಟು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ಒಂದು ರಕ್ತದ ಆಗಿ ಆ ಯಾವುದೇ ರೀತಿಯ ನೋವು ಆಗಿರ್ಬೋದು ಅಥವಾ ಒಂದು ಯೂಟ್ರೈನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಒಂದು ಪಿ ಸಿ ಒಡಿ ಅಂತ ಗ್ರಂಥಿ ಅಥವಾ ಸಿಸ್ಟ್ ಅಥವಾ ಟ್ಯೂಮರ್ಸ್ ಅಂತ ಆಗಿದ್ರೂ ಕೂಡ

ನನಗೆ ಹದ್ನೈದು ವರ್ಷದಿಂದ ಶುಗರ್ ಇದೆ ಮೇಡಮ್ ಹ್ಮ್ ನಿಮ್ಮ ಎಲ್ಲ ಲಕ್ಷಣಗಳಿಗೂ ಕೂಡ ಈ ಒಂದು ನೋನಿ ಫಲದ ಅಂದ್ರೆ ಸತ್ಪುಷ್ಟಿ ನೋನಿ ಅನ್ನೋದು ಬಹಳ ಪರಿಣಾಮಕಾರಿಯಾಗಿರುತ್ತೆ ದಿನನಿತ್ಯ ಎರಡು ಚಮಚ ಬೆಳಗ್ಗೆ ಎರಡು ಚಮಚ ಸಾಯಂಕಾಲ ಒಂದು ಲೋಟ ಕುಡಿಯೋ ನೀರಿಗೆ ಹಾಕಿ ಕುಡೀರಿಮ್ಮ ನಿಮ್ಮ ಶುಗರ್ ಔಷಧಿ ಬಿಡಬೇಡಿ ಅದನ್ನ ಕಂಟಿನ್ಯೂ ಮಾಡಿ ಅದೇ ಡಾಕ್ಟರ್ ಅವರು ಸತ್ಪುಷ್ಟಿ ಡಿ ತಗೋಬೇಕಾಗತ್ತಲ್ವಾ ಡಿ ತಗೋಬೇಕು ಓಕೆ ಡಾಕ್ಟರ್ ಶರಣು ಶರಣಾರ್ಥಿ ತಮಗೆ ಡಾಕ್ಟರ್ ಮತ್ತೊಂದ್ ಕರೆ ಇದೆ ನೋಡೋಣ ಹಲೋ ಹಲೋ ಶರಣು ಶರಣಾರ್ಥಿ ತಮಗೆ ಖಂಡಿತ ಆಗತ್ತಮ್ಮ ಶ್ವಾಸ ಶ್ವಾಸ ಇದೆ ತಾನೆ ಅಂದ್ರೆ ದಮ್ಮು ಹೌದು ಹೌದು ಕಪಾಯನೆ

ಹಲೋ ಹೇಳಿ ಮೊದಲು ನಿಮ್ಮ ಹೆಸರು ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಮ್ಮ ಪರಿಚಯ ಮಾಡ್ಕೊಡಿ ನಾನು ಬಸವೇಶ್ವರ ಇದು ಮೂಡ್ರಪಾಳ್ಯದಿಂದ ಮಾಡ್ತಾ ಇದ್ದೀನಿ ತಮ್ಮ ಹೆಸರು ನನ್ನ ಹೆಸರು ಜ್ಯೋತಿ ಅಂತ ಜ್ಯೋತಿ ಅವರು ಮೂಡ್ರಪಾಳ್ಯದಿಂದ ಮಾತಾಡಿ ಡಾಕ್ಟರ್ ಹತ್ರ ಮಾತಾಡಿ ಮಾ ಹೇಳಿ ಮಾ ಹೇಳಿ ಅದೇ ಡಾಕ್ಟರ್ ನಂಗೆ ಅದೇ ಹರಿಣಿಯ ಇದೆ ಅದು ವಾಸಿ ಆಗುತ್ತಾ ಅಂತ ಅದು ನಾನು ಕನ್ಫರ್ಮ್ ಮಾಡ್ಕೋಬೇಕು ಆ ಆಕ್ಚುಲಿ ಅದಕ್ಕೆ ಸರಿಯಾದ ರಿಪೋರ್ಟ್ಸ್ ನೋಡಬೇಕಾಗುತ್ತೆ ಬಟ್ ಅದಕ್ಕೆ ಮುಂಚೆ ಇದನ್ನ ನೀವು ತಗೋಬೋದು ನಿಮ್ಮ ಯಾವುದೇ ರೀತಿಯ ಕರಳಿನ ಸಮಸ್ಯೆ ಆಗಿರ್ಬೋದು ಯಾವ್ದು ಹರಣಿ ಆಗಿರೋದು ಹೊಕ್ಳಿನ ಕೆಳಭಾಗದಲ್ಲೋ ಅಥವಾ ಹಾ ಸರಿ ಖಂಡಿತ ತಗೋಬೋದಮ್ಮ ಇದನ್ನ ಒಂದು ಎರಡ್ ಚಮಚ ಬೆಳಗ್ಗೆ ಎರಡು ಚಮಚ ಸಾಯಂಕಾಲ ಒಂದ್ ಲೋಟ ನೀರಿಗೆ ಹಾಕಿ ಕುಡಿಬೇಕು ಹಾ ತಗೊಳಿ ಮತ್ತೆ ಬ್ರಾಂಕೆಟ್ ಇದೆ ನಮ್ಮ ಯಜಮಾನ್ರಿಗೆ ಮತ್ತೆ ನಡೆಂದ್ರೆ ಉಪ್ಸ ಬರುತ್ತೆ ಇದು ತೊಗೊಳ್ಳಮ್ಮ ಖಂಡಿತ ಅವರಿಗೂ ಉಪಯೋಗ ಆಗುತ್ತೆ ಓಕೆ ಹಾ ಓಕೆನಾ ಶರಣು ಶರಣಾರ್ಥಿ ಡಾಕ್ಟರ್ ಬಹುಶಃ ಎಲ್ರಿಗೂ ಆ ಒಂದು ಗೊಂದಲ ಇರುತ್ತೆ ಯಾರು ತಗೊಳ್ಬೇಕು ಯಾರು ತೊಗೊಳ್ಬಾರ್ದು ಅನ್ನೋದನ್ನ ಬಹುಶಃ ತಾವು ಅಷ್ಟೇ ಚೆನ್ನಾಗಿ ಹೇಳ್ತಿದ್ದೀರಾ ಕೂಡ ಮತ್ತೆ ಇದು ಬಹುಶಃ ಎಲ್ಲರೂ ಕೂಡ ಅಂತದ್ದು ಮತ್ತು ಯಾರು ತಗೊಳ್ಬಾರ್ದು ಅನ್ನೋಂಥದ್ದನ್ನು ಪರ್ಟಿಕ್ಯುಲರ್ ಆಗಿ ಯಾರು ತಗೊಳ್ಬಾರ್ದು ಅನ್ನೋ ವಿಚಾರನೂ ಕೂಡ ಡಾಕ್ಟ್ರ್ ಈಗಾಗಲೇ ಹಂಚ್ಕೊಂಡಿದ್ದಾರೆ ಮತ್ತು ಡಯಾಬಿಟಿಸ್ ಇರೋರು ಯಾವುದನ್ನು ತೊಗೋಬೇಕು ಡಯಾಬಿಟಿಸ್ ಇಲ್ಲೇ ಇರೋರು ಅಂದರೆ ಸಾಮಾನ್ಯವಾಗಿರೋಂಥರು ಯಾವ್ದನ್ನ ತಗೊಳ್ಬೇಕು ಎಷ್ಟು ವಯಸ್ಸಿನ ಅಂತರದಲ್ಲಿ ಇರೋರು ತಗೊಳ್ಬೇಕು ಎಲ್ಲ ವಿಷಯನೂ ಡಾಕ್ಟರ್ ಹೇಳ್ಕೊಟ್ಟಿದ್ದಾರೆ ತಾವು ಕೂಡ ಇಂತಹ ಒಂದು ಒಳ್ಳೆಯ ಒಂದು ಆಹಾರ ಪಾನೀಯ ಅಂದರೆ ಸತ್ಪುಷ್ಟಿ ನೋನಿಯನ್ನು ತಗೊಂಡು ನಿಮ್ಮ ಒಂದು ದೇಹವನ್ನು ದೇಹವನ್ನು ಅಷ್ಟೇ ಅಲ್ಲ ನಿಮ್ಮ ಆರೋಗ್ಯವನ್ನು ಕೂಡ ಅಷ್ಟೇ ಚೆನ್ನಾಗಿಟ್ಕೊಳ್ಬೋದು ಕಾಯಿಲೆ ಬಂದಿದ್ದರೂ ಸರಿಯೇ ಅಥವಾ ಮುಂದೆ ಕಾಯಿಲೆಗಳು ಬರದೇ ಇರೋ ಥರ ನಾವು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಒಳ್ಳೆಯ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಡಾಕ್ಟರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಮತ್ತು ನಮ್ಮ ಎಲ್ಲ ವೀಕ್ಷಕರಿಗೆ ಅವ್ರದೇ ಆದಂಥ ಒಂದು ಸಮಸ್ಯೆಗಳಿದೆ ಒಂದು ಗೊಂದಲಗಳಿದೆ ಅದು ನನ್ನ ಪ್ರಶ್ನೆ ಮೂಲಕ ಆಗಿರ್ಬೋದು ಅಥವಾ ಅವರು ಕರೆ ಮಾಡಿ ಕೇಳಿದ್ರ ಒಂದು ಮೂಲಕ ಆಗಿರ್ಬೋದು ತಾವು ಪರಿಹಾರ ಕೊಟ್ಟ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ತಮಗೆ ನಮ್ಮ ಬಸವ ವಾಹಿನಿ ಮತ್ತು ಅಭಿಮಾನಿಗಳ ಕುಟುಂಬದ ಪರವಾಗಿ ತಮಗೆ ಆತ್ಮೀಯ ಮತ್ತು ಅನಂತನಂತ ಧನ್ಯವಾದಗಳು ಶರಣು ಶರಣಾರ್ಥಿ ನಮಸ್ತೆ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಸತ್ಪುಷ್ಟಿ ನೋನಿ ಸೊ ಯಾರೆಲ್ಲ ಕರೆ ಮಾಡಿ ತಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಂಡ್ರಿ ಯಾರೆಲ್ಲ ಭಾಗವಹಿಸಿದ್ರಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಈಗಾಗಲೇ ನಾನು ತಿಳಿಸಿದ್ದೀನಿ ಈ ಒಂದು ಸತ್ಪುಷ್ಟಿ ನೋನಿಯನ್ನು ಯಾವ ರೀತಿಯಾಗಿ ನೀವು ಪಡ್ಕೊಳ್ಬಹುದು ಅಂದರೆ ನಿಮ್ಮ ಮನೆಗೆ ಯಾವ ರೀತಿಯಾಗಿ ತರಿಸ್ಕೊಳ್ಬಹುದು ಅನ್ನೋದಕ್ಕೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಆ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಮತ್ತೊಮ್ಮೆ ನೈನ್ ಡಬಲ್ ಸಿಕ್ಸ್ ಸೆವೆನ್ ಝೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಈ ನಂಬರ್ಗೆ ಕಾಲ್ ಮಾಡಿ ಇದನ್ನು ಯಾವ ರೀತಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದು ಹಣ ಎಷ್ಟು ಪಾವತಿ ಮಾಡಬೇಕು ಹೇಗೆ ಪಾವತಿ ಮಾಡಬೇಕು ಎಲ್ಲ ಮಾಹಿತಿನ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಬಹುಶಃ ಇವತ್ತಿನ ಮಾಹಿತಿ ಮತ್ತು ಎಲ್ಲವನ್ನು ನಮ್ಮ ಚರ್ಚೆ ನಮಗೆ ಉಪಯುಕ್ತವಾಗಿದೆ ನಿಮ್ಮ ಆರೋಗ್ಯಕರವಾದ ಒಂದು ಜೀವನ ಶೈಲಿಯನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾನು ರಾಜಶೇಖರ್ ಶರಣ ಶರಣಾರ್ಥಿ ಆಯುರ್ವೇದ ಹಾಗೂ ವಿಜ್ಞಾನದ ಆವಿಷ್ಕಾರದಿಂದ ಸಿದ್ಧಪಡಿಸಿರುವಂತಹ ಸತ್ಪುಷ್ಟಿ ನೋಣಿ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗೆ ನೋಣಿ ಬ್ರಹ್ಮಾಸ್ತ್ರ ಚೈತನ್ಯ ಭರಿತ ಜೀವನಕ್ಕಾಗಿ ಪ್ರತಿದಿನ ಸೇವಿಸಿ ಸತ್ಪುಷ್ಟಿ ನೋಣಿ ನೋಣಿಪಲ ಅಚ್ಚುಕ ಅಶ್ವಗಂಧ ಬಲ ಬ್ರಾಹ್ಮಿ ಕೋಕಂ ದಾಲ್ಚಿನ್ನಿ ಏಲಕ್ಕಿ ನೆಲ್ಲಿಕಾಯಿ ಮೆಂತ್ಯೆ ಬೇವು ಜ್ಯೇಷ್ಠ ಮಧು ಅರಿಶಿನ ಹಾಗಲಕಾಯಿಗಳ ಮಿಶ್ರಣದಿಂದ ತಯಾರಾಗಿದೆ ಸತ್ಪುಷ್ಟಿ ನೋಣಿ ನಿಮ್ಮ ಆರೋಗ್ಯವಂತಹ ಜೀವನಕ್ಕೆ ನಮ್ಮ ಸಲಹೆ ಸತ್ಪುಷ್ಟಿ ನೋಣಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್